श्रीगुरुभ्यो नमः हरिः ओम् जयति हरिरचिन्त्यः सर्वदेवैकवन्द्यः परम गुरुरभीष्टावाप्सितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराते सद्याय शुद्धविद्याय मध्वाय च नमो नमः अभ्रमं भंगरहितं विमलं अजनं सदा आनंदतीर्थमुतलं भजे तापत्रयापहं श्रीमदानंदतीर्थार्य पादपंकजरे नमः पवित्रयन्तु मां नित्यं पापपाटनपंडिताः नमस्ते राघवेन्द्रार्य मथ्या सिद्धांत दुर्धांत विध्वंसन विचक्षणः हे तीर्थाख्यतरणिः पासदानो हृदंबरे अत्यकल्पितकल्पोऽयं प्रत्यत्ति गजकेसरी व्यासतीर्थगुरुर्भूयादत्मदिष्टार्थसिद्धये तपोविद्याविरक्त्यादिसद्गुणो घाकरानहं वादिराजगुरून्वन्दे हयग्रीवपदाश्रयान् नमस्ते राघवेन्द्राय सत्यधर्मकृपानिधे भावदीपं समुज्ज्वाल्य विश्वदीपं प्रकाशय हंसकूटमहाचार्यं सत्यध्यानसुशिक्षितं विद्यामान्यगुरुं वन्दे विद्वत्पद्मज्वाकरं जन्माद्यस्य हेतोन्वयादितरतश्चार्ते सविज्ञस्वराट् तेने ब्रह्महृदाय आदिकवये मुह्यन्ति यंसूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओम् ई देवतेगळल्लि देवता गुंपिनल्लि चातुर्विध्य इदे ಅದರಲ್ಲಿ ಯುವಕರು ಮತ್ತು ಕೋಮಾರವಸ್ಥೆಯುಳ್ಳವರು ಶಿಶುಗಳು ವೃದ್ಧರು ಅಂತ ಅಲ್ಲ ದೇವತೆಗಳು ತ್ರಿದಶ ಅಂತ ಹೆಸರು ಅವರಿಗೆ ನಿತ್ಯ ತಾರುಣ್ಯ ಮಾತ್ರ ಇರೋದು ಅವರಿಗೆ ವಾರ್ಧಕ್ಯ ಇಲ್ಲ ಅವರಿಗೆ ಕೌಮಾರವಸ್ಥೆ ಇಲ್ಲ ಶೈಶವಾವಸ್ಥೆ ಇಲ್ಲ ಮತ್ತು ಹೇಗೆ ಅದನ್ನು ವಿಭಾಗ ಮಾಡ್ತೀರಂದ್ರಿ ಅದಕ್ಕೆ ಅದನ್ನು ವಿಭಾಗ ಮಾಡಿ ನಿತ್ಯ ತರುಣರಾದರೂ ಕೂಡ ಅವರಲ್ಲಿ ಒಂದು ಯೋಕ್ಷಾವಿಶೇಷದಿಂದ ಅವರಲ್ಲಿ ಮಹತ್ವವು ಕೊಡ್ತದೆ ವೃದ್ಧತ್ವವು ಕೊಡ್ತದೆ ಕೌಮಾರವೂ ಕೊಡುತ್ತೆ ಶಿಶುತ್ವವು ಕೊಡುತ್ತೆ ಯುವಕತ್ವವು ಕೂಡ ತಾರುಣ್ಯವು ಕೂಡ ಕೊಡ್ತದೆ ಹೇಗೆ ಅಂದರೆ ಹರಿವಿರಿಂಚಿ ಹರಾಹ ತಾವನ್ ಮಹತ್ಪದೇನ ವಿವಕ್ಷಿತಾ ಚತುರ್ಮುಖ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವ ರುದ್ರದೇವರು ಅವರನ್ನು ಮಹತ್ ಅಂತ ಅವರು ಮಹತ್ವೇನ ಅಪರಿಗಣಿತರಾಗಿದ್ದಾರೆ ಅವರಿಗೆ ಮಹತ್ವ ಅಂದರೆ ಏನು ಅಂದರೆ ಅವಾಂತರ ಪಿತ್ರಾದಿ ಸಂಬಂಧ ಸಿದ್ಧಿಶೂನ್ಯತ್ವಂ ತತ್ರ ಹರೋ ಪಿತ್ರಾದಿ ಸಂಬಂಧ ಪ್ರಸಿದ್ಧೇರೇವ ಅಭಾವೇನ ವಿರಿಂಚೆ ಹರೇಚ ತತ್ಸತ್ವೇಪಿ ತತ್ಪಿತ್ರಾದೋ ಅಸಾಧಾರಣತ್ವ ರೂಪ ಅವಾಂತ ವಿಶಿಷ್ಟಾಭಾವ ಸತ್ವ ಅಂದರೆ ಪಿತ್ರಾದಿ ಸಂಬಂಧ ಅವಾಂತರ ಪಿತ್ರಾದಿ ಸಂಬಂಧ ಸಿದ್ಧಿಶೂನ್ಯತ್ವ ಅಂದರೆ ಪರಮಾತ್ಮನಲ್ಲಿ ಆಗುವಾಗ ಪಿತ್ರಾದಿ ಸಂಬಂಧವೇ ಇಲ್ಲ ಇನ್ನು ಅವಾಂತರ ಪಿತ್ರಾದಿ ಸಂಬಂಧ ಎಲ್ಲಿರಬೇಕು ಪಿತ್ರಾದಿಗಳ ಸಂಬಂಧವೇ ಇಲ್ಲ ಅಂದರೆ ಅವಾಂತರ ಪಿತ್ರಾದಿಗಳ ಸಂಬಂಧ ಎಲ್ಲಿರಬೇಕು ಅರ್ಥವಾಗುವುದಿಲ್ಲ ಅದು ಮತ್ತೆ ಹೇಳ್ತೇನೆ ವಿವರಿಸಿ ಅಂತೂ ಪರಮಾತ್ಮನಿಗೆ ಪಿತೃನ ಸಂಬಂಧವೇ ಇಲ್ಲ ಪಿತೃ ವಿಶೇಷದ ಸಂಬಂಧ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮರವೇ ಇಲ್ಲ ಅಂದರೆ ಮರ ಸಾಮಾನ್ಯ ನಿಷೇಧ ಮಾಡಿದ ನಂತರ ಮಾವಿನ ಮರ ಇಲ್ಲ ಅಂತ ಸಿದ್ಧ ಆಗ್ತದೆ ಇಲ್ಲ ಮರವೇ ಇಲ್ಲರಿ ಇನ್ನು ಮಾವಿನ ಮರ ಇಲ್ಲ ಅಂತ ಸಿದ್ಧ ಆಗುತ್ತೆ ಇಲ್ಲ ಹಾಗೆ ಪಿತೃ ಸಂಬಂಧವೇ ಇದು ಭಗವಂತನಿಗೆ ಇಲ್ದಿದ್ದಾಗ ಅವಾಂತರ ಪಿತೃ ಸಂಬಂಧ ಇಲ್ಲಿರಬೇಕು ಬರತ್ತಾ ಬರೋದಿಲ್ಲ ತಾನೆ ಅವಾಂತರ ಪಿತೃ ಸಂಬಂಧ ಇಲ್ಲ ಅವಾಂತರ ಮತ್ತೆ ಹೇಳ್ತೇನೆ ಏನಂತ ಇನ್ನು ರುದ್ರದೇವರಲ್ಲಿ ಬ್ರಹ್ಮದೇವರಲ್ಲಿ ಪಿತೃ ಸಂಬಂಧ ಇದೆ ಆದರೆ ಪಿತೃ ಸಂಬಂಧ ಇದ್ದರೂ ಕೂಡ ತತ್ಪಿತ್ರಾದ ಅಸಾಧಾರಣತ್ವ ರೂಪ ಅವಾಂತರತ್ವ ಭಾವೀನ ಅವರು ಅವಾಂತರ ಪಿತೃಗಳಲ್ಲ ಈಗ ನೋಡಿ ರುದ್ರದೇವರಿಗೆ ಪಿತೃ ಇದ್ದಾನೆ ಚತುರ್ಮುಖ ಬ್ರಹ್ಮದೇವರು ಪಿತೃ ಬ್ರಹ್ಮದೇವರಿಗೆ ಪಿತೃ ಇದ್ದಾನೆ ಪರಮಾತ್ಮ ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರ ಅಲ್ಲ ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರನಾ ಆರ್ಡಿನರಿ ಅನ್ನು ಎಲ್ಲರಿಗೂ ಪಿತೃ ಬ್ರಹ್ಮದೇವರಿಗೂ ಪಿತೃ ಅರ್ಥ ಆಯ್ತಾ ಹಾಗಿಂದಾಗಿ ಏನ ಅವರಿಗೇ ಆಗ್ಬೇಕು ಅವರಿಗೆ ಪರ್ಟಿಕ್ಯುಲರ್ ಆಗಿ ಪಿತೃ ಆಗಬೇಕು ಈಗ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರಿಗೆ ಮಾತ್ರ ಪಿತೃ ಅಲ್ಲ ದಕ್ಷ ಪ್ರಜಾಪತಿಗಳನ್ನೆಲ್ಲ ಅವರು ಸೃಷ್ಟಿ ಮಾಡಿದ್ದ ಮರೀಚಿ ಮದನ ಸೃಷ್ಟಿ ಮಾಡಿದ್ದ ಅವರಿಗೆ ಮಾತ್ರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರ ಪಿತೃ ಆದರೆ ಅವಾಂತರ ಪಿತೃಗಳು ಅಂತ ಅರ್ಥ ಆಯ್ತಾ
ನಾ ಹೇಳಿದ ಅರ್ಥ ಆಗತ್ತಾ? ಅವಾಂತರ ಅಂದ್ರೆ ಅವಾಂತರ ಆಗಿಬಿಡುತ್ತೆ, ಮತ್ತೆ ಕನ್ನಡ ಅವಾಂತರ ಅರ್ಥ ಆಗಲ್ಲ. ಅವರಿಗೆ ಮಾತ್ರ ನಿರ್ದಿಷ್ಟವಾಗಿ ಪಿತರಾಗಿ ಆಗತಾರೀ, ಅರ್ಥ ಆಯ್ತಾ? ರುದ್ರದೇವರು ಗೆ ಬ್ರಹ್ಮದೇವರು ಪಿತೃಗಳು ಹೌದು, ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರ ಪಿತೃಗಳಲ್ಲ. ಯಾಕೆ? ಅವರಿಂದ ಮರೀಚಿ ಮೊದಲಾದವರೆಲ್ಲ ಹುಟ್ಟಿದ್ದಾರೆ, ನವಪ್ರಜಾಪತಿಗಳೆಲ್ಲ ಹುಟ್ಟಿದ್ದಾರೆ, ನಾರವರು ಹುಟ್ಟಿದ್ದಾರೆ, ಎಷ್ಟು ಮಂದಿ ಸನಕಾದಿ ಮುನಿಗಳು ಹುಟ್ಟಿದ್ದಾರೆ, ಪರ್ಟಿಕ್ಯುಲರ್ ರುದ್ರದೇವರನ್ನು ಮಾತ್ರ. ಈಗ ಲೋಕದಲ್ಲಿ ಒಬ್ಬ ಈ ವ್ಯಕ್ತಿಗೆ ಮಾತ್ರ ಒಬ್ಬ ಪಿತೃ ಆಗ್ತಾನೆ, ಅವನು ಅವಾಂತರ ಪಿತೃ, ಅವನಿಗೆ ಮಾತ್ರ ಪಿತೃ. ಅವನು ದೇವದತ್ತ ನಿಗೆ ಯಜ್ಞದತ್ತ ಪಿತೃ ಆಗ್ತಾನೆ, ಅವನಿಗೆ ಮಾತ್ರ ಪಿತೃ. ಆದರೆ ರುದ್ರದೇವರಿಗೆ ಬ್ರಹ್ಮದೇವರು ಹಾಗಲ್ಲ, ಅವನಿಗೆ ಮಾತ್ರ ಪಿತೃಲ್ಲ. ದಕ್ಷ ಪ್ರಜಾಪತಿ ಮೊದಲಾದವರಿಗೂ ಪಿತೃ ಆಗಿದ್ದಾರೆ. ಹಾಗೆ ರುದ್ರದೇವರಿಗೆ ಪ್ರತ್ಯೇಕಲ್ಲಾಗಿ ನಿರ್ದಿಷ್ಟವಾಗಿ ಅವರಿಗೆ ಮಾತ್ರ ಪಿತೃಗಳಾಗಿಲ್ಲ. ಅದರಿಂದಾಗಿ ರುದ್ರದೇವರಿಗೆ ಪಿತೃ ಬ್ರಹ್ಮದೇವರು ಇದ್ರೂ ಕೂಡ ಆ ಬ್ರಹ್ಮದೇವರು ಅವಾಂತರ ಪಿತೃಗಳು ಅಲ್ಲ. ಹಾಗಾಗಿ ಅವಾಂತರ ಪಿತೃನ ಸಂಬಂಧ ರುದ್ರದೇವರಿಗಿಲ್ಲ, ಹಾಗೆ ಬ್ರಹ್ಮದೇವರಿಗೆ ಪರಮಾತ್ಮ ಪಿತೃ. ಪರಮಾತ್ಮ ಪಿತೃ ಆದರೂ ಕೂಡ ಬ್ರಹ್ಮದೇವರಿಗೆ ಮಾತ್ರ ಅವನ ಪಿತೃ ಅಲ್ಲ. ಪರಮಾತ್ಮನಿಂದ ಯಾಕೆ ರುದ್ರ ಇವರು ಹುಟ್ಟಿದ್ದಾರೆ, ಮನಸ್ಸಿನಿಂದ ಹುಟ್ಟಿದ್ದಾರೆ, ಚಂದ್ರ ಮೊದಲಾದವರಲ್ಲಿ ಹುಟ್ಟಿದ್ದಾರೆ. ಆ ಪುರುಷ ಸೂಕ್ತದಲ್ಲಿ ಹೇಳಿದಂತೆ ದಕ್ಷಾದಿಗಳೆಲ್ಲ ಹುಟ್ಟಿದ್ದಾರೆ, ಬ್ರಹ್ಮದೇವರು ಮಾತ್ರ ಅಲ್ಲ, ವಾಯುದೇವರು ಹುಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮಾತ್ರ ಪಿತೃಗಳಲ್ಲ, ಪರಮಾತ್ಮ ಪಿತೃರಾಗಿಲ್ಲ. ಪರಮಾತ್ಮನಿಂದ ಸಾಕ್ಷಾತ್ತಾಗಿ ಹುಟ್ಟಿದ್ದು ಇಂದ್ರಚಂದ್ರಾದಿಗಳೆಲ್ಲ ಹುಟ್ಟಿದ್ದಾರೆ, ಬ್ರಹ್ಮದೇವರು ಮಾತ್ರ ಹುಟ್ಟಿದ್ದಲ್ಲ. ಅವನು ಜಗತ್ತಿಗೆ ಪಿತೃ, ಪ್ರಕೃತಿಗೆ ಬ್ರಹ್ಮದೇವರಿಗೆ ಮಾತ್ರ ಪಿತೃಲ್ಲ. ಕುರುಡು ಸೂಕ್ತದಲ್ಲಿ ಕ್ಷತ್ರಿಯಾದಿ ಬಾಹು ಮೊದಲಾದ ಇಂದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಬ್ರಹ್ಮದೇವರಿಗೆ ಪಿತೃ ಇದ್ದು ಕೂಡ ಆ ಪಿತೃನಾದ ಪರಮಾತ್ಮ ಅವರಿಗೆ ಮಾತ್ರ ಪಿತೃರಾಗಿಲ್ಲ. ಹಾಗಾಗಿ ಅವಾಂತರ ಪಿತೃಗಳು ಬ್ರಹ್ಮದೇವರು ಪಿತೃ ಇದ್ರೂ ಅವಾಂತರ ಪಿತೃಗಳಲ್ಲ. ಅವರು ರುದ್ರದೇವರಿಗೆ ಬ್ರಹ್ಮದೇವರು ಪಿತೃ, ಆದರೆ ಅವಾಂತರ ಪಿತೃರಾಗಿಲ್ಲ. ಬ್ರಹ್ಮದೇವರಿಗೆ ಪರಮಾತ್ಮ ಪಿತೃ, ಅವಾಂತರ ಪಿತೃ ಅಲ್ಲ. ಅವರಿಗೆ ಮಾತ್ರ ಪಿತೃ ಅಲ್ಲ ಪರಮ ಎಲ್ಲವರಿಗೂ. ಹಾಗಾಗಿ ಮೂವರಿಗೂ ಕೂಡ ದೇವರಿಗೆ ಪಿತೃರೇ ಇಲ್ಲ, ಪಿತೃ ಇದ್ರೂ ಅವರು ಅವಾಂತರ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ಅವರಿಗೆ ಮಾತ್ರ ಪಿತೃಗಳಲ್ಲ. ಹಾಗಾಗಿ ಪಿತೃ ಸಂಬಂಧ ಇಲ್ಲದಿದ್ದವರೆಲ್ಲ ದೊಡ್ಡವರು, ಮಹಾತ್ಮರು ಅಂತ. ಬ್ರಹ್ಮದೇವರು, ರುದ್ರದೇವರು ಮತ್ತೆ ಇದು ಪರಮಾತ್ಮನನ್ನು ಇಟ್ಟುಕೊಳ್ಬೇಕು. ಹರಿಕಮಲಯೋ ಬ್ರಹ್ಮ ಸರಸ್ವತಿಯೋರ್ವ ಜಗತ್ ಪಿತೃತ್ವ ಮಾತೃತ್ವ ಸತ್ವೇನ ಅವಾಂತರ ಪಿತೃತ್ವಾದ್ಯಭಾವ. ನೋಡಿ, ಅದನ್ನೇ ಹೇಳಿದೆ ನೋಡಿ. ಲಕ್ಷ್ಮೀನಾರಾಯಣನಿಗೆ ಅಥವಾ ಭಾರತಿ ಅಲ್ಲ ಬ್ರಹ್ಮದೇವರಿಗೆ ಸರಸ್ವತಿಗೆ ಜಗತ್ ಪಿತೃತ್ವ ಮಾತೃತ್ವ ಇದ್ರೂ ಕೂಡ ಅವಾಂತರ ಪಿತೃತ್ವಾದ್ಯಭಾವಾತ್. ಪ್ರತ್ಯೇಕ ಇಂಥವರಿಗೇ ಪಿತೃಗಳಂತೇನಿಲ್ಲ ಅಲ್ವಾ? ಹಾಗಾಗಿ ಅವಾಂತರ ಪಿತೃತ್ವ ಇಲ್ಲ. ಇದನ್ನೇ ಮತ್ತೆ ವೃದ್ಧತ್ವಂ ಇದು ಇದೆ. ಆದರೆ ವೃದ್ಧರಂದ್ರೆ ಹಾಗೆ ಅವಾಂತರ ಪಿತೃಗಳ ಸಂಬಂಧ ಇಲ್ಲದಿದ್ರೆ ಸರಿ. ಇನ್ನು ಮಹತಾ ಮಹೀಯಸಿ ಕಶ್ಚಿನ್ ಮಹಾಂತಸ್ಯ ನಕಶ್ಚಮಾನಿರ್ಜಯಿತಿ ಮಹಾದೇವೇ ಇತ್ಯಾದು ಅವಾಂತರ ಪಿತ್ರಾದಿ ಸಂಬಂಧ ಸತ್ವೇನ ಪ್ರಸಿದ್ಧತ್ವಮೇ ಮಹಿ ಶಿಶುತ್ವಂ ವೃದ್ಧತ್ವ ಪ್ರತಿರೂಪತ್ವಾತ್ ಐಶವಸ್ಯ ತಚ್ಚ ಸ್ಕಂದ ಇಂದ್ರಾದೋ ಅಸ್ತೀತಿ ತಯೇವ ಅರ್ಭಕಪದ ಪರ್ಯಾಯ ಶಿಶುಪದೇನ ವಿವಕ್ಷಿತಾಃ. ಇಲ್ಲಿ ಅದೇನೇ ಮಹಾನ್ ಅಂತ ಹೇಳಿದೆ. ಕಶ್ಚಿನ್ ಮಹಾನ್ ತಸ್ಯ ನಕಾಮ ನಿರ್ಜಯ, ಕಶ್ಚಿನ್ ಮಹಾನ್ ತಸ್ಯ ನಕಾಮ ನಿರ್ಜಯ ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಮಹಾನ್ ಅಂತ ಕರೆದಿದ್ದಾರೆ. ಆದರೆ ಅವನಿಗೆ ಕಾಮ ನಿರ್ಜಯ ಇಲ್ಲ, ಅಂದರೆ ಅವನ ಇಚ್ಛಾನುಸಾರವಾಗಿ ಬೇಗನೆ ಅವನ ಅಭೀಷ್ಟ ಎಂಬುದು ಪ್ರಾಪ್ತಿಯಾಗುವುದಿಲ್ಲ. ಅದು ಒಂದು ಪಾರತಂತ್ರಕ್ಕೆ ದ್ಯೋತಕ. ಮಹಾನ್ ಅಂತ ಚತುರ್ಮುಖ ಬ್ರಹ್ಮದೇವರನ್ನು ಕರೆದಿದ್ದಾರೆ ನೋಡಿ. ಅವರಿಗೂ ಅಷ್ಟೇ, ನಾರಾಯಣ ಪಿತೃ ಆದರೂ ಕೂಡ ಪರ್ಟಿಕ್ಯುಲರ್ ಅವರಿಗೆ ಮಾತ್ರ ಪಿತೃ ಆಗಿಲ್ಲ, ಅಂದರೆ ಅವಾಂತರ ಪಿತೃ ಸಂಬಂಧ ಅವನಿಗಿಲ್ಲ, ಅದರಿಂದಾಗಿ ಅವನು ಮಹಾನ್ ಅಂತ. ಇನ್ನು ಶಿಶುತ್ವ ಅಂದರೆ ಏನು? ಯಾರನ್ನು ದೇವತೆಗಳಲ್ಲಿ ಶಿಶು ಅಂತ ಪರಿಗಣನೆ ಮಾಡಬೇಕು ಅಂದರೆ ಇಷ್ಟೇ, ಅವಾಂತರ ಪಿತೃಾದಿ ಸಂಬಂಧವತ್ತೇನ ಪ್ರಸಿದ್ಧತ್ವಂ. ಯಾರಿಗೆ ಅವಾಂತರ ಪಿತೃಗಳ ಸಂಬಂಧ ಇದೆಯೋ ಅವರನ್ನು ಶಿಶುಗಳು ಅಂತ ಕರಿಬೇಕು ದೇವತೆಗಳಲ್ಲಿ.
ಅದು ಯಾರೇ, ಯಾಕೆಂದ್ರೆ ವೃದ್ಧತ್ವಕ್ಕೆ ಪ್ರತಿರೂಪ. ವೃದ್ಧತ್ವ ಅಂದ್ರೆ ಅವಾಂತರ ಪಿತೃ ಸಂಬಂಧ ಇಲ್ಲಿದ್ದವರು ವೃದ್ಧರು. ಅದಕ್ಕೆ ವೃದ್ಧತ್ವಕ್ಕೆ ವಿರುದ್ಧವಾದದ್ದು ಯಾವುದು? ಶಿಶುತ್ವ, ಬಾಲ್ಯ, ಶಿಶುತ್ವ ಎಂದು. ಅವಾಂತರ ಪಿತೃ ಸಂಬಂಧ ಇದ್ರೆ ಅದು ವೃದ್ಧತ್ವಕ್ಕೆ ಪ್ರತಿರುದ್ಧವಾದ ವಿರುದ್ಧವಾದ ಧರ್ಮ. ಆದ್ರಿಂದಾಗಿ ಅವಾಂತರ ಪಿತೃ ಸಂಬಂಧ ಇದ್ದವರೆಲ್ಲ ಶಿಶುಗಳು. ಲೋಕದಲ್ಲೆಲ್ಲ ಪ್ರಸಿದ್ಧಿ ಉಂಟೆಂದು ಇಟ್ಕೊಳ್ಳೋಣ, ಶಿಶುಗಳು ಅಂದ್ರೆ ಮೂರ್ಖರು ಅಂತ ಅರ್ಥ. ದೇವತೆಗಳಲ್ಲಿ ಅಂತ ಮೂರ್ಖರು, ಮೂರ್ಖ ಶಿಶುತ್ವ ಹೇಳಲಿಕ್ಕೆ ಬರೋದಿಲ್ಲ. ಬಾಲ ಅಂದ್ರೆ ಹೇಳ್ತಾರೆ, ಬಾಲ ಅಂದ್ರೆ ಮೂರ್ಖ ಅಂತ ಅರ್ಥ ಸಂಸ್ಕೃತದಲ್ಲಿ. ಇಲ್ಲಿ ಹಾಗಲ್ಲ, ಅವಾಂತರ ಪಿತೃಗಳ ಸಂಬಂಧ ಇದ್ರೆ ಸಾಧ. ಯಾರ್ರಿ ಅದು? ಸ್ಕಂದ ಮತ್ತು ಇಂದ್ರ. ಅಂದ್ರೆ ಕಾಮ ಮತ್ತು ಇಂದ್ರರು ಅವಾಂತರ ಪಿತೃಗಳ ಸಂಬಂಧ ಇದ್ದವರು. ಅವರೇ ಅರ್ಧಕ ಪದದಿಂದ ಹೇಳಲ್ಪಟ್ಟಿದ್ದಾರೆ. ಅವಾಂತರ ಪಿತೃ ಸಂಬಂಧ ಪಾರ್ವತಿ, ಪಾರ್ವತಿಯಿಂದ ಮಹರುದ್ರದೇವರು, ಮಹರುದ್ರದೇವರಿಂದ ಹುಟ್ಟಿದವನು ಸ್ಕಂದ. ಇಂದ್ರ ಕಶ್ಯಪನಿಂದ ಅದಿತಿಯಲ್ಲಿ ಹುಟ್ಟಿದ್ದಾರೆ. ಹೀಗೆ ಒಂದು ನಿರ್ದಿಷ್ಟವಾದ ತಂದೆ ತಾಯಿಗಳಿಂದ ಅವರು ಹುಟ್ಟಿದ್ದಾರೆ. ಅದರಿಂದಾಗಿ ಸ್ಕಂದ ಮತ್ತು ಇಂದ್ರರು, ಅವರು ಅವಾಂತರ ಪಿತೃ ರುದ್ರದೇವರು. ಸ್ಕಂದನಿಗೆ ರುದ್ರದೇವರು ಪಿತೃಗಳಾಗಿದ್ದಾರೆ, ಮತ್ತೆ ಇಂದ್ರನಿಗೆ ಕಶ್ಯಪರು ಪಿತೃಗಳಾಗಿದ್ದಾರೆ. ಅವಾಂತರ ಪಿತೃ ಸಂಬಂಧ ಇದ್ದವರು ಶಿಶುಗಳು ಅಂತ ಹೀಗೆ ಇಟ್ಕೊಳ್ಬೇಕು. ಈಗ ಸರಿ ಹೋಯ್ತು, ನೀವು ಹೇಳಿದ ಹಾಗೆ ಈಗ ಬ್ರಹ್ಮರುದ್ರ ಮತ್ತು ಪರಮಾತ್ಮನಿಗಾಗುವಾಗ ಅವಾಂತರ ಪಿತೃ ಸಂಬಂಧ ಇಲ್ಲ, ಆದ್ದರಿಂದಾಗಿ ಅವರು ಮಹಾ ತಂದು ಒಟ್ಕೊಳ್ಳೋಣ. ಇವರಿಗೆ ಸ್ಕಂದ ಇಂದ್ರ ಮೊದಲಾದವರಿಗೆ ಅವಾಂತರ ಪಿತೃ ಸಂಬಂಧ ಇರುವುದರಿಂದಾಗಿ ಅವರು ಶಿಶುಗಳಂತ ಇಟ್ಕೊಳ್ಳೋಣ. ಆದರೆ ಇನ್ನಿಬ್ರು ಉಳಿದ್ರು, ಕುಮಾರತ್ವ ಅಂದರೆ ಶೈಶವಾವಸ್ಥೆಯ ನಂತರ ಬರ್ತಕ್ಕಂಥದ್ದು, ಬಟುತ್ವ ಅಂದರೆ ಕುಮಾರತ್ವ, ಕೌಮಾರಾವಸ್ಥ ಮತ್ತು ಯುವಾವಸ್ಥೆ ಉಳ್ಳಂಥ ದೇವತೆಗಳನ್ನು ಯಾರಂತ ಪರಿಗಣನೆ ಮಾಡಬೇಕು. ಕಿನ್ನಾಮ ಇವತ್ತು ದೇವತೆಗಳಲ್ಲಿ ವಟುತ್ವ ಅಂದರೆ ಕೌಮಾರಾವಸ್ಥೆ ಅಂದರೆ ಏನು ದೇವತೆಗಳಲ್ಲಿ, ಇದು ಪರಿಗಣನೆ ಮಾಡಿಲ್ಲ. ಇವರು ಯಾರು ಅಂಥವ್ರು, ಯಾರು ಯಾರಿಗೆ ಯಾರು ಆ ದಿಶೆಯಲ್ಲಿ ಆ ದೃಷ್ಟಿಯಿಂದ ನಾವು ಸ್ತೋತ್ರ ಮಾಡೋದು, ನಮಸ್ಕಾರ ಮಾಡೋದು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಯಾರು ಯುವಕರು ಮತ್ತು ವಟುಟ್ಟು ಪರಿಗಣಿಸಬೇಕು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆ ಇಲ್ಲಿ ಉತ್ತರ ಏನು ಕೊಡ್ತಾ ಇದ್ದಾರೆ ಅಂದರೆ, ಅದು ಇಂದ್ರದೇವರು ಇಂದ್ರಾದಿಗಳನ್ನೇ ಇಟ್ಕೊಳ್ರಿ. ಅವರು ವಿವಕ್ಷಾವಿಶೇಷದಿಂದ ಅವರಲ್ಲೇ ಸ್ತುತ್ಯ, ಆ ಯುವತ್ವ ರೂಪದಿಂದ ವಟುತ್ವ ರೂಪದಿಂದ ಅವರೇ ಸ್ತುತ್ಯರಾಗಿದ್ದಾರೆ. ಏ ಇವತ್ವ ಎಂಬುದು ವೈವಕ್ಷಿಕ, ಯಾಕಂದರೆ ತಾರುಣ್ಯ ದೃಷ್ಟಿಯಿಂದ ವಿವಕ್ತ ಹೇಳಿದರೆ ಎಲ್ಲ ದೇವತೆಗಳಲ್ಲಿ ಬರ್ತಾ ಇದೆ ಅದು. ಅದಲ್ಲ, ಇಲ್ಲಿ ಯಾವುದೋ ಒಂದು ಅಭಿಪ್ರಾಯ ಗರ್ಭಿತವಾದಂತಹ ಯಾವುದೋ ಒಂದು ಅಭಿಪ್ರಾಯದಿಂದ ಹೇಳ್ತಕ್ಕಂತಹದ್ದಾದಿಂದಾಗಿ ವೈವಕ್ಷಿಕ, ವೈವಕ್ಷಿಕ ಅಂದರೆ ಅರ್ಥ ವಿಶೇಷದಲ್ಲಿ ಇವತ್ತನ್ನು ಇಟ್ಕೊಳ್ಬೇಕು. ಯಾವುದೋ ಸಾಮಾನ್ಯ ತಾರುಣ್ಯ ಅಂತ ಅರ್ಥ ಮಾಡಬಾರ್ದು. ಯಾಕೆ ವಿವಕ್ಷಾ ವಿಶೇಷ ಇಟ್ಕೊಳ್ಬೇಕು? ಒಂದು ಪದಾರ್ಥವನ್ನು ವಿವಕ್ಷಾ ವಿಶೇಷ ಎಂದು ಹೇಳುವ ಅಭಿಪ್ರಾಯ ಸುಮ್ಮನೆ ಚಟ ಅಲ್ಲ. ಅದು ಯಾಕೆಂದರೆ ಪ್ರಸಿದ್ಧವಾದದ್ದು ಕೂಡದೇ ಇರುವಾಗ, ಯಾವುದೋ ಒಂದು ಪ್ರಯೋಜನ ವಿಶೇಷ ಇರುವಾಗ ನಾವು ಒಂದು ಯಾವುದೋ ಒಂದು ಅರ್ಥವನ್ನು ವಿವಕ್ಷಾ ವಿಶೇಷದಿಂದ ಅದನ್ನು ಹೇಳ್ತೇವೆ. ನಾವು ನಮಗೆ ಪ್ರಯೋಜನ ಇರಬೇಕು. ಉದಾಹರಣೆಗೆ ಗಂಗಾಯಾಂ ಘೋಷ ಅಂತ ಹೇಳಿದಾಗ ನೋಡ್ರಿ, ನಮಗಿಲ್ಲಿ ಗಂಗಾ ಎಂಬ ಶಬ್ದಕ್ಕೆ ಏನರ್ಥ? ಪ್ರವಾಹದಲ್ಲಿ ಅಂತ ಅರ್ಥ ಅಲ್ಲ ಗಂಗಾ ಶಬ್ದಕ್ಕೆ. ನಾವಲ್ಲಿ ಅದಕ್ಕೆ ಅರ್ಥ ಬೇರೆ ಮಾಡ್ತೀವಿ. ಗಂಗಾ ಅಂದರೆ ಏನ್ರಿ? ಗಂಗೆಯಲ್ಲಿ ಘೋಷ ಅಂದರೆ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಉಂಟ? ಮತ್ತೇನು ಮಾಡ್ತೀವಿ ಗಂಗಾ ಶಬ್ದಕ್ಕೆ ಅರ್ಥ ಏನು ಮಾಡ್ತೀವಿ? ವಿವಕ್ಷಾ ವಿಷಯ ಬೇರೆ ಅರ್ಥ ಹೇಳ್ತೀವಿ. ಏನಂತ ತೀರ ಅಂತ ಯಾಕೆ ಹೇಳ್ಬೇಕು? ಹಾಗೆ ಯಾಕೆ ಹೇಳ್ಬೇಕ್ರಿ ಗಂಗಾ ಶಬ್ದಕ್ಕೆ ತೀರ ಅಂತ ಅರ್ಥ? ಸುಮ್ಮನೆ ತೀರ ಅಂತ ಹೇಳ್ಬೋದು. ಗಂಗಾ ಶಬ್ದದಿಂದಲೇ ತೀರ ಎಂಬ ಅರ್ಥ ಹೇಳುವಾಗ ಒಂದು ವಿವಕ್ಷಾ ವಿಶೇಷ ಇದೆ.
ಏನು ಅಂದರೆ ಏನ್ರಿ, ಆ ತೀರದಲ್ಲಿ ಎಷ್ಟು ಪಾವಿತ್ರ್ಯ ಇದೆ, ತಂಪಾಗಿದೆ, ಸೆಕೆ ಗಿಕೆ ಇಲ್ಲವೇ ಇಲ್ಲ, ಬಹಳ ತಂಪಾಗಿದೆ, ಅತ್ಯಂತ ಪವಿತ್ರವಾಗಿದೆ ಎಂಬ ಅಭಿಪ್ರಾಯ ಆ ಒಂದು ಆ ತಿಳುವಳಿಕೆಯನ್ನು ಮೂಡಿಸ್ಬೇಕು, ಆ ತಿಳುವಳಿಕೆಯನ್ನು ಉಂಟು ಮಾಡಬೇಕು. ಇದೇ ಒಂದು ಪ್ರಯೋಜನ ವಿಶೇಷ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಗಂಗಾ ಶಬ್ದಕ್ಕೆ ತೀರವನ್ನು ತೀರ ಎಂಬ ಶಬ್ದದಿಂದಲೇ ಕರೆಯದೇನೆ ಗಂಗಾ ಶಬ್ದದಿಂದ ಕರೆಯುವ ಅಭಿಪ್ರಾಯನು ಈ ಒಂದು ಅವರಿಗೆ ಶೈತ್ಯ ಪಾವನತ್ವಾದಿ ಆ ಒಂದು ಧರ್ಮದ ಬೋಧ ಬರಲಿ ಎಂಬ ಒಂದು ಪ್ರಯೋಜನ ಉದ್ದೇಶ ಇರುವಾಗ. ಪ್ರಸಿದ್ಧಸ್ಯ ಅಸಂಭವೇ, ಪ್ರಸಿದ್ಧಾರ್ಥ ಕೂಡುದಿಲ್ಲ ಅಲ್ವಾ, ಕೂಡತ್ರೆ ಪ್ರಯೋಜನ ವಿಶೇಷ ಇರುವಾಗ ಒಂದು ವಿವಕ್ಷಿತ ಆದ ಅರ್ಥ ಇರು ನಮಗೆ. ಏನ್ರಿ ಗಂಗಾಪದಿಂದ ತೀರ ಎಂಬ ಅರ್ಥ ಹೇಳೋಕೆ ವಿವಕ್ಷೆ, ಗಂಗಾಪದಿಂದ ಪ್ರವಾಹ ಅಭಿಪ್ರಾಯ ಇಲ್ಲ, ತೀರ ಅಂತ ಹೇಳ್ಬಿಟ್ರೆ ಆ ಅಭಿಪ್ರಾಯ ಬರಲ್ಲ. ಏನ್ ಮಾಡೋದು ವ್ಯಾಖ್ಯಾನ, ತೀರ ಪದದಿಂದ ತೀರದಿಂದ ತೀರ ಶಬ್ದದಿಂದ ತೀರವನ್ನು ಕರೆದ್ರೆ ಆ ತೀರದಲ್ಲಿ ಪಾವಿತ್ರ್ಯ ಆದಿಗಳು ಗೊತ್ತಾಗೋದಿಲ್ಲ. ಅದಕ್ಕೆ ಗಂಗಾಪದದಿಂದಲೇ ತೀರ ರೂಪ ಅರ್ಥವನ್ನು ಹೇಳಬೇಕು. ಆ ರೀತಿಯಾಗಿ ಹೇಳಿದ್ರೆ ನಮಗೆ ಅಭಿಪ್ರಾಯ ಶೈತ್ಯ ಪಾವನತ್ವಾದಿಗಳು ಅದನ್ನು ತಿಳಿಸುವ ಅಭಿಪ್ರಾಯ ಮಾಡ್ತೇವೆ. ಹಾಗೆ ಈಗ ಇಲ್ಲಿ ಏನಾಗಿದೆ, ಈಗ ಜರತ್ವ ಮತ್ತು ತತ್ರ ಅಜರಾಮರಾಣ ದೇವಾನ ಮಹತ್ವ ಶಿಶುತ್ವ ಅಸಂಭಾವ ಸಂಖ್ಯೆಯ ಸಂಭಾವಿತ ಅವ್ಯಕ್ಷಿಕಂ ತದುಪಯ ಮುಕ್ತಂ. ಅಜಾಮರರಾಗಿರ್ತಕ್ಕಂಥ ದೇವತೆಗಳಿಗೆ ಅವರು ಹುಟ್ಟುವುದಿಲ್ಲ, ವೃದ್ಧರಾಗುವುದಿಲ್ಲ, ಏನಿಲ್ಲ. ಅವಳಿಗೆ ಮಹತ್ವ ಶಿಶುತ್ವ ಹೇಗೆ ಅಂದರೆ ಅದಕ್ಕೆ ವೈವಕ್ಷಿಕವಾದದ್ದನ್ನು ಇಟ್ಕೊಂಡಿದ್ದೇವೋ ಇಲ್ಲೋ, ನಾವು ಮಹತ್ವ ಶಿಶುತ್ವವನ್ನು ಕೂಡಿಸಿದ್ದೇವೆ ಅಲ್ಲಿ. ಮಹತ್ವ ಅಂದರೆ ಅವಾಂತರ ಪಿತೃಗಳ ಸಂಬಂಧ ಇಲ್ಲದಿದ್ರೆ ಸರಿ, ಅವಾಂತರ ಪಿತೃ ಸಂಬಂಧ ಉಳ್ಳವರು ಶಿಶುಗಳು, ಅವಾಂತರ ಪಿತೃ ಸಂಬಂಧ ಇಲ್ಲದಿದ್ದವರು ಇದು, ಇಲ್ಲದ್ರೆ ಎಲ್ಲರಿಗೂ ಕೂಡ ಇದೇ ಇರೋದು ಮಹತ್ವ. ಅವರು ಹುಟ್ಟುವುದಿಲ್ಲ, ಹುಟ್ಟಿದರೆ ಶಿಶು, ಸಾಯ್ದಾದರೆ ಅದಕ್ಕಿಂತ ಮೊದಲು ವಾರ್ಧಕ್ಯ ಮಹತ್ವ ಬರುತ್ತೆ, ಅದೆಲ್ಲೂ ಇಲ್ಲ. ಅದಕ್ಕೆ ಹೀಗೆ ಅರ್ಥ ಮಾಡ್ಬೇಕು ಅಂತ ಹೇಳಿದಂತೆ ಇಲ್ಲಿಯೂ ವೈವಕ್ಷ ಇಟ್ಕೊಡ್ಬೇಕು. ಏನದು, ಅಸತಿ ಜರೋಪೇತ ಶರೀರ ಸಂಯೋಗೆ ಅಸತ್ಯತೆ ನವ ಶರೀ ನವೀನ ಶರೀರ ಸಂಯೋಗೆ ಉಕ್ತ ಉಭಯ ಸಂಭವ. ಏನ್ರಿ ಅರ್ಥವಾಗಿಲ್ಲ, ಈಗ ವಾರ್ಧಕ್ಯದಿಂದ ಕೂಡಿರುವ ಶರೀರ ಸಂಬಂಧ ಇರಬಾರ್ದು. ಸರಿ ಹೋಯ್ತಾ, ಏನ್ ಹೇಳಿ ಅವಾಗ, ವಾರ್ಧಕ್ಯದಿಂದ ಕೂಡಿದ ಶರೀರ ಸಂಯೋಗ ಇರಬಾರ್ದು ಅಂದ್ರೆ ಏನರ್ಥ ಆಯ್ತ್ರೆ, ಏನರ್ಥ ಆಯ್ತು ಹೇಳಿ. ಯಾರಿಗೆ ಇರುವುದಿಲ್ಲ ವಾರ್ಧಕ್ಯದಿಂದ ಕೂಡಿದ ಶರೀರ ಸಂಬಂಧ? ಯಂಗಿಗೆ ಇರುವುದಿಲ್ಲ. ಯುವಕರಿಗೆ ಇರುತ್ತಾ ವಾರ್ಧಕ್ಯದಿಂದ ಕೂಡಿದ ಶರೀರ ಸಂಬಂಧ ಆಗ ಇರ್ತದ ಯುವಾವಸ್ಥೆಯಲ್ಲಿ? ಹಾಗಾದ್ರೆ ಅವಿದ್ಯಮಾನ ಇಲ್ಲದೇ ಇರುವಂತಹ ಜರಾಜರ್ಜಿತವಾದ ಶರೀರ ಸಂಬಂಧ ಇದೇ ಯುವಕತ್ವ ಅಂದ್ರೆ. ಇಲ್ದಿದ್ದಂತಹ ಅಂದ್ರೆ ವಾರ್ಧಕ್ಯ ಅವಸ್ಥೆಯಿಂದ ಕೂಡಿದ ಶರೀರ ಸಂಬಂಧ ಇಲ್ಬಾರ್ದು. ಅದುಂಟೋ ಇಲ್ಲೋ, ದೇವತೆಗಳಿಗುಂಟೋ ಇಲ್ಲೋ? ಈ ಹಂತದಲ್ಲಿ ಅವರನ್ನು ಏನಂತ ಕರೆಯುವುದು, ಯುವತ್ವ ಅಂತ ಕರೆಯುವುದು. ಯುವತ್ವ ಬರುತ್ತೆ. ಇನ್ನು ಅಸತ್ಯಪಿ ನವೀನ ಶರೀರ ಸಂಯೋಗಿ, ಅವರು ವಟುತ್ವ, ಅವರಿಗೆ ವಟುತ್ವ ಹೇಳಿದ್ರೆ ನವೀನ ಶರೀರ ಸಂಯೋಗ ಏನೂ ಇಲ್ಲ, ಆಗ ತಾನೇ ಹುಟ್ಟಿದ ಶರೀರ ಸಂಬಂಧ ಇಲ್ಲ. ಅಂದ್ರೆ ಈ ಶಿಶು ಒಟ್ಟುಗಳಾದ್ರೆ ಆಗ ತಾನೇ ಹುಟ್ಟಿದ ಶರೀರ ಸಂಬಂಧ ಬರುತ್ತೆ, ನವೀನ ಶರೀರ ಸಂಬಂಧ ಇರುತ್ತೆ. ಯಾಕಂದ್ರೆ ಬಹಳ ಅದು ಹೊಸ ನವೀನ ಆಗಿರುತ್ತೆ, ಹೊಸ ಥರದ ಶರೀರ. ಯಾಕಂದ್ರೆ ಅವರು ಪ್ರಾಚೀನ ಶರೀರ, ದೇವತೆಗಳು ಎಷ್ಟು ಮೊದಲು ಹುಟ್ಟಿದ್ದಾರೆ. ಹಾಗಾಗಿ ಅವರನ್ನು ಈ ರೀತಿಯಾಗಿ ದೃಷ್ಟಿ ನೋಡಿ, ನವೀನ ಶರೀರ ಸಂಬಂಧ ಇದ್ರೆ ಆವಾಗ ಏನು ಹೇಳಬೇಕು, ಅದು ವಟು ಅಂತ ಹೇಳಬೇಕು. ಹೊಸ ಹೊಸವಾದ ಶರೀರ, ಇನ್ನು ಎಳೆಯ ಶರೀರ, ಎಳೆ ಶರೀರ ಸಂಬಂಧ ಇರಬಾರ್ದು. ದೇವತೆಗಳು ಮೊದಲೇ ಹುಟ್ಟಿದ್ದಾರೆ ಅಂದರೆ ಅವರು ಎಳೆ ಶರೀರ ಸಂಬಂಧ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಎಳೆ ಶರೀರ ಸಂಬಂಧ ಇಲ್ಲದಿದ್ರೆ ಏನಾಯ್ತು, ಎಳೆಯ ಸಂಬಂಧ ಶರೀರ ಅವರಿಗಿಲ್ಲ. ನವೀನ ಶರೀರ ಸಂಬಂಧ ಇಲ್ಲ ನೋಡಿ. ಅಲ್ಲಿಯೂ ಅಷ್ಟೇ, ಯಾವಾಗ ಕೌಮಾರ ಅವಸ್ಥೆ ಬರುತ್ತೆ ಬಾಲ್ಯಾವಸ್ಥೆಯಲ್ಲಿ ಎಳೆಯೇ ಶರೀರ ಸಂಬಂಧ ಅಲ್ವಾ. ಬಾಲ್ಯಾವಸ್ಥೆ ಹೋಯ್ತಂದ್ರೆ ಎಳೆಯ ಶರೀರ ಸಂಬಂಧ ಇಲ್ಲ.
ಐದು ವರ್ಷ ಆದ ನಂತರ ಅದು ಎಳೆಯದಲ್ಲ, ಸ್ವಲ್ಪ ಬಲಿತಾ ಬರ್ತದೆ ಶರೀರ. ಎಳೆಯ ಶರೀರ ಸಂಬಂಧ ಹೋಯ್ತಾ ಇಲ್ಲ, ಎಳೆಯ ಸಂಬಂಧ ಶರೀರ ಇದ್ರೆ ಅವನು ಬಾಲ, ಎಳೆಯ ಸಂಬಂಧ ಶರೀರ ಹೋಯ್ತು ಯಾವಾಗ ಸ್ವಲ್ಪ ಬಲಿತಾ ಬರ್ತದೆ ದೇಹ ಅಲ್ವಾ, ಹೌದಲ್ಲೋ? ಆವಾಗ ಏನಾಯ್ತು, ಕೌಮಾರಾವಸ್ಥೆಯಲ್ಲಿ ಆರನೇ ವರ್ಷದಿಂದ ಪೌಗಂಡ 14-15 ವರ್ಷದ ತನಕ ಕೌಮಾರಾವಸ್ಥೆ, ಗೊತ್ತಾಯ್ತಾ? ಇಲ್ಲಿ ಪೌಗಂಡ ಅಂತ ಹೇಳ್ತಾರೆ, ಪೌಗಂಡ ಅಂದ್ರೆ ಪಕ್ಕ ಅರ್ಥ ಆಗಲ್ಲ ಅದು ಸಂಸ್ಕೃತದಲ್ಲಿ, ಅದಕ್ಕೆ ಕೌಮಾರಾವಸ್ಥೆ. ಆ ಈಗ ಎಳೆ ಶರೀರ ಸಂಬಂಧ ಇಲ್ಲ ನೋಡಿ ಅವರಿಗೆ, ಆ 5 ವರ್ಷದ ತನಕ ಎಳೆ ಶರೀರ, ಅದು ಹೋಯ್ತಂದ್ರೆ ಎಳೆ ಶರೀರ ಸಂಬಂಧ. ಇವರು ನಿನ್ನೆ ಮನೆ ಹುಟ್ಟಿದವರ್ರಿ ದೇವತೆಗಳು, ಎಳೆ ಶರೀರ ಸಂಬಂಧ ಉಂಟು ಅವರಿಗೆ, ಅದು ಇಲ್ಲ ಅದರಿಂದ ಹಾಗೆ ಅವ್ರು ಏನೇನು ಕರಿಬೇಕು, ಒಟ್ಟುಗಳು ಅಂತ ಕರಿಬೇಕು. ಎಳೆ ಶರೀರ ಸಂಬಂಧ 5 ವರ್ಷದ ತನಕ ಮಾತ್ರ, ಮತ್ತೆ ಎಳೆಯದಲ್ಲ ಅದು ಬಲಿತದೆ, ಆವಾಗ ಎಳೆ ಶರೀರ ಸಂಬಂಧ ಇಲ್ಲ, ಅವ್ರನ್ನ ಏನು ಒಟ್ಟುಗಳು ಅಂತ ಕರಿತೇವೆ. ಹಾಗೆ ಆಯ್ತಾ? ಹಾಗೆ ಹಾಗಾದ್ರೆ ಈಗ ಅಲ್ರಿ, ಈಗ ಇವರಿಗೆ ಎರಡು ಕೊಡತ್ತೆ ಸ್ಕಂದ, ಇವರಿಗೆ ಈಗ ಎರಡು ಕೊಡ್ತೀಗ ಅವರಿಗೆ ಏನು ಕೊಡ್ತು, ಶಿಶುತ್ತು ಕೊಡ್ತು, ಮತ್ತೀಗ ಹೇಳಿದ ವಿವಕ್ಷಾ ವಿಶೇಷದಿಂದ ಅವರಿಗೆ ಏನು ಕೊಡ್ತದೆ, ಹಾಂ ಇದು ಕೊಡ್ತದೆ ಸ್ತುತ್ಯತ ಅಂದರೆ, ಅಂದರೆ ಇವತ್ತು ಉಂಟು ಮತ್ತೆ ಒಟ್ಟು ಉಂಟು. ಯಾಕೆ ಒಂದ್ಸತಿ ನಮಸ್ಕಾರ ಮಾಡಿ ಆಯ್ತು ಅವರಿಗೆ, ಯಾವ ದೃಷ್ಟಿಯಿಂದ ನಮಸ್ಕಾರ ಮಾಡಿದ್ದೇವೆ, ಶಿಶುತ್ವ ದೃಷ್ಟಿಯಿಂದ ಅವರನ್ನ ನಮಸ್ಕಾರ ಮಾಡಿ ಆಯ್ತು. ಶಿಶುತ್ವ ದೃಷ್ಟಿಯಿಂದ ನಮಸ್ಕಾರ ಮಾಡಿದ ನಂತರ ಮತ್ತೆ ಈಗ ಯುವತ್ವ ದೃಷ್ಟಿಯಿಂದ ಒಟುತ್ವ ದೃಷ್ಟಿಯಿಂದ ನಮಸ್ಕಾರ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಅದಕ್ಕೆ ಅಲ್ರಿ, ಮತ್ತೆ ಮತ್ತೆ ಸ್ತುತ್ಯರ್ಥಂ ಪ್ರವೃತ್ತಾನಾಂ ಪದಾನಾಂ ಸ್ತೋತು ಪುರುಷಾರ್ಥ ಅರ್ಪಕಮೇವ. ನೀವು ಮತ್ತೆ ಮತ್ತೆ ಸ್ತೋತ್ರ ಮಾಡಿದರೆ ನಿಮಗೆ ಸ್ತುತ್ಯನಾದವನು, ನಿಮ್ಮಿಂದ ಯಾರು ಸ್ತುತ್ಯನಾಗ್ತಾನೋ ಬೇರೆ ಬೇರೆ ದೃಷ್ಟಿಕೋನದಿಂದ ಅವನು ಸ್ತೋತ್ರ ಮಾಡಿದರೆ ಅವನಿಗೆ ಅದು ಪುರುಷಾರ್ಥ ಸಾಧಕವಾಗ್ತದೆ. ಯಾಕೆಂದ್ರೆ ಸ್ತುತ್ಯನಾದವನ ಪ್ರೀತಿಗೆ ಪಾತ್ರನಾಗಿ ಪುರುಷಾರ್ಥ ಸಿದ್ಧ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಈ ರೀತಿಯಾದ ಯುವತ್ತಾದಿಗಳನ್ನ ಇಟ್ಕೊಂಡಾಗ ಅಸಂಭವ ಶಂಕೆಗೆ ಅವಕಾಶವೇ ಇಲ್ಲ. ಹಾಗಾಗಿ ಪ್ರಯೋಜನ ವಿಶೇಷವೂ ಕೂಡ ಇದೆ, ಆದ್ದರಿಂದಾಗಿ ಈ ರೀತಿಯಾಗಿ ಇಟ್ಕೊಂಡದ್ದು ಸರಿ ಅಂತ ಹೇಳ್ತಾ ಇದೆ. ಮಹತ್ವಾದಿ ಜ್ಞಾನ ಎಂಬುದು ಸ್ತುತ್ಯ ಪ್ರೀತಿ ಜನಕತೆಯ, ಯಾಕೆಂದ್ರೆ ಮಹತ್ವಾದಿ ದೃಷ್ಟಿಯಿಂದ ದೃಷ್ಟಿಕೋನದಿಂದ ಮತ್ತೆ ಮತ್ತೆ ಸ್ತೋತ್ರ ಮಾಡಿದಾಗ ಸ್ತುತ್ಯನಾದವನ ಪ್ರೀತಿ ಉಂಟಾಗಿ ಪ್ರೀತಿ ಉಂಟಾಗ್ತದೆ. ಆದ್ದರಿಂದಾಗಿ ಹಾಗಾಗಿ ತಾದೃಶ ವೈವಕ್ಷಿಕ ಅನುಸರಣವನ್ನು ನಾವು ಮಾಡಿ ಅವರಿಗೆ ಮತ್ತೆ ಮತ್ತೆ ಸ್ತೋತ್ರ ಮಾಡಬೇಕು ಬೇರೆ ಬೇರೆ ದೃಷ್ಟಿಕೋನದಿಂದ. ಹಾಗಾಗಿ ಯುವತ್ವಾದಿ ಜ್ಞಾನ ಇದ್ರೇನೆ ಆ ಸ್ತುತ್ಯನಾದವನ ಪ್ರೀತಿ ಸಂಪಾದನೆ ಮಾಡುದು, ಅದರಿಂದಾಗಿಯೇ ಪ್ರಯೋಜನ ಲಾಭ ಆಗತ್ತೆ. ಅದಕ್ಕೋಸ್ಕರ ವೈವಕ್ಷಿಕ ಯುವತ್ವಾದಿಗಳನ್ನು ಅನುಸರಿಸಿಕೊಂಡು ಬೇರೆ ಬೇರೆ ದೃಷ್ಟಿಕೋನದಿಂದ ವೈವಕ್ಷಿಕವಾದ ಯುವತ್ವಾದಿ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿಯನ್ನು ಸ್ತೋತ್ರ ಮಾಡಿದವನ್ನೇ ಮತ್ತೆ ಸ್ತೋತ್ರ ಮಾಡುದು, ವಿಶೇಷ ಪ್ರೀತಿ ಆಗತ್ತೆ ಅವರಿಗೆ. ವಿಶೇಷ ಪ್ರೀತಿ ಆದರೆ ಪುರುಷಾರ್ಥ ಲಾಭ ಆಗತ್ತೆ, ಅದಕ್ಕೋಸ್ಕರ ಮಾಡುದು. ಈಗ ಮಹತ್ವ ಜ್ಞಾನ ಇದ್ರೆ ಸಾಕು ನಮಗೆ, ಮಹತ್ವ ಜ್ಞಾನ ಇದ್ರೆ ಸಾಕು ಅದಕ್ಕೆ ಆ ಮಹತ್ವ ವಿವಕ್ಷೆಯಿಂದ ಬಾಯಿಲಿ ಏನು ಸ್ತೋತ್ರ ಮಾಡೋದು ಯಾಕೆ ಬೇಕು ಅಂತ. ಯುವತ್ವಾದಿ ಜ್ಞಾನ ನಮ್ಮ ಮನಸ್ಸಲ್ಲಿದ್ದರೆ ಸಾಕು ಅವರು ಪ್ರೀತರಾಗ್ತಾರೆ. ಅದಕ್ಕೆ ಯುವತ್ವಾದಿಗಳನ್ನು ವಿವಕ್ಷೆ ಮಾಡಿಕೊಂಡು ಸ್ತೋತ್ರ ಯಾಕೆ ಮಾಡಬೇಕು ಅಂತ ಮಧ್ಯದಲ್ಲಿ ಒಂದು ಪ್ರಶ್ನೆ. ಅದಕ್ಕೆ ಅದಕ್ಕೆ ಉತ್ತರ ಏನಂದರೆ, ಹೀಗೆ ಆಪತ್ತು ನಮಗೆ ಬಂದಾಗ ದೇವತೆಗಳನ್ನು ನಾವು ಸ್ತೋತ್ರ ಮಾಡ್ತೇವೆ. ಈ ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಸ್ತೋತ್ರ ಅಂದರೆ ಮಹತ್ವ ಪ್ರತಿಪಾದನೆ ಮಾಡೋದು, ಅದರಿಂದಾಗೇ ದೇವತೆಗಳಿಗೆ ಏನಾಗತ್ತೆ, ಪ್ರೀತಿಯಾಗತ್ತೆ. ಹಾಗಾಗಿ ಸ್ತುತ್ಯ ಪ್ರೀತಿ ಮುಖ್ಯ ನಮಗೆ. ನಾವು ಎಷ್ಟೆಷ್ಟು ಸ್ತುತ್ಯನನ್ನು ಜೋರ ಜೋರಾಗಿ ನಾವು ಸ್ತೋತ್ರ ಮಾಡ್ತೇವೋ ಅಷ್ಟೆಷ್ಟು ನಮಗೆ ಸ್ತುತ್ಯ ನಮ್ಮ ಬಗ್ಗೆ ಬಹಳಷ್ಟು ಪ್ರೀತನಾಗ್ತಾನೆ. ಹಾಗಾಗಿ ಪ್ರಯೋಜನ ಲಾಭ ಪರ್ಯಂತ ನಾವು ಮತ್ತೆ ಮತ್ತೆ ಬೇರೆ 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 ದೃಷ್ಟಿಕೋನದಿಂದ ಅವರನ್ನು ಸ್ತೋತ್ರ ಮಾಡ್ತಾ ಇರಬೇಕು ಅಂತ. ಅಂದರೆ ಹೀಗೆ ಬರುತ್ತೆ, ನಮಗೆ ಮನಸ್ಸಿಲ್ಲಿದ್ದರೆ ಸಾಕು ಮಹತ್ವ ಜ್ಞಾನ. ಗುರುಗಳೆ ನಾನು ಮನಸ್ಸಿಲ್ಲಿದೆ ಮಹತ್ವ ಜ್ಞಾನ, ಸುಮ್ಮನೆ ಕೈ ಕಟ್ಕೊಂಡು ಇಟ್ಕೊಳ್ಳಿ. ನಮಗೆ ಮನಸ್ಸಿದ್ರೆ ನಿಮ್ಮ ಬಗ್ಗೆ ಮಹತ್ವ ಜ್ಞಾನ ಅಂತ ಹೇಳಿದ್ರೆ ಕೇಳ್ತಾರೆ,
ಗುರುಗಳು ಸ್ತೋತ್ರ ಮಾಡೋಕ್ಕೆ ಆದರೆ ಪ್ರತ್ಯಕ್ಷ ಗುರವ ಸ್ತುತ್ಯಾಹ ಅಂತ ಇರೋದು ಮನಸ್ಸಿನಿದೆ. ಮಹತ್ವ ಜ್ಞಾನ ಆನಂದ ತೀರ್ಥನ ಹತ್ರ ನಮಗಿದೆ, ದೇವರ ಹತ್ರ ನನಗೆ ಮಹತ್ವ ಜ್ಞಾನ ಇದೆ. ಒಳಗಡೆ ಇದ್ರೆ ಮನಸ್ಸಿನಲ್ಲಿ ಇನ್ನು ಕೈ ಕಟ್ಟಿ ನೋಡು ದೇವರಿದ್ರು, ಗುರುಗಳು ಅಂದ್ರೆ ಕೈ ಕಟ್ಟು ನನಗುಂಟು ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಹೇಗೆ ಪ್ರೀತಿ ಅಂದರೆ ಇದ್ದಂಥ ಜ್ಞಾನ ಹೊರಗೆ ಪ್ರಕಟಪಡಿಸ್ಬೇಕು. ನೀವು ಇದ್ದಂಥ ಜ್ಞಾನ ಪ್ರಕಟಪಡಿಸಬೇಕಾದ್ರೆ ಮತ್ತೆ ಹೇಳಬೇಕು ಬಾಯಲ್ಲಿ, ಸ್ತೋತ್ರ ಮಾಡಲೇಬೇಕು. ಹಾಗೆ ಅಲ್ಲಿ ವಿವಕ್ಷಾ ವಿಶೇಷದಿಂದ ಶಬ್ದಕ್ಕೆ ಹೀಗೆ ಅರ್ಥ ಅಂತಿಟ್ಕೊಂಡು ಸ್ತೋತ್ರ ಮಾಡಬೇಕಾಗತ್ತೆ. ಸುಮ್ಮನೆ ಮಹತ್ವ ಜ್ಞಾನ ಇದ್ರೂ ಸಾಕು ನನಗೆ, ಅದೆಲ್ಲ ಯಾಕೆ ಇವ ಇವಬಹುದಿಂದ ಇವಾ ನೀವು ನೀವು ಬಾಳ ಅಂತ ಯಾಕೆ ಬಾಯಲ್ಲಿ ಹೇಳಬೇಕು? ಯಾಕೆ ನನಗೆ ಮನಸ್ಸಿಲ್ಲಿದೆ. ಈ ದೃಷ್ಟಿಯಿಂದ ಇವರು ಯುವಕರಾಗಿದ್ದಾರೆ, ಈ ದೃಷ್ಟಿಕೋನದಿಂದ ಇವರು ಕುಮಾರರಾಗಿದ್ದಾರೆ, ನಾನು ಮನಸ್ಸಿಗೆ ತಿಳ್ಕೊಳ್ತೇನೆ. ಜ್ಞಾನ ಇರೋದು ಮುಖ್ಯ ಅಲ್ಲ, ಜ್ಞಾನ ಇರೋದು ಮುಖ್ಯ, ಆದರೂ ಅದು ಹೊರಗೆ ಬರಬೇಕು, ನಿಮ್ಮ ಜ್ಞಾನ ಪ್ರಕಾಶಿತ ಆಗಬೇಕು, ಹಾಗೆ ಸ್ತೋತ್ರ ಮಾಡಲೇಬೇಕು. ಆಗ ಈ ಅರ್ಥ ವಿಶೇಷ ಇಟ್ಕೊಳ್ಬೇಕಾಗುತ್ತೆ. ಯುವ ಶಬ್ದಕ್ಕೆ ಏನಂತ, ಯುವ ಶಬ್ದದಿಂದ ನೀವು ಸ್ತೋತ್ರ ಮಾಡ್ತೀವಿ, ಯುವ ಶಬ್ದಕ್ಕೆ ಏನು ಅಂತ ಅರ್ಥ ವಿವಕ್ಷೆ ಮಾಡಲೇಬೇಕು. ಮನಸ್ಸಿಲ್ಲದೆ ಮನಸ್ಸಿರಿರಬಹುದು, ಹೊರಗೆ ಬರಬೇಕದು. ಈ ಮಹಾನಿಂದಾವತ್ಯ ಪ್ರಕರಣದೊಳಗೆ ಈ ಶಿಶು ಯುವ ಇದ್ದಿನ ಪ್ರಕರಣ ಅಲ್ಲ, ಯಾರಿಗಾದ್ರೂ ಅಪಚಾರ ಮಾಡಿದ್ರೆ ಅವ್ರಿಗೆ ನಮಸ್ಕಾರ. ಆದರೆ ಈಗ ಬೂದಿ ಮುಟ್ಟಿದ ಕೆಂಜೆ ಅಂತ ಇದ್ದ, ಯಾರ್ಯಾರು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮಹಾಜ್ಞಾನಿಗಳಿದ್ದಾರೋ ಏನು, ಅವರಿಗೆಲ್ಲ ನಾನು ಗೊತ್ತಿಲ್ಲದೆ ಅಪಚಾರ ಮಾಡಿದ್ರೆ ನಮಸ್ಕಾರ. ಯುವಾವಸ್ಥೆಯಲ್ಲಿರ್ಬೋದು, ಬಾಲಕನೂ ಜ್ಞಾನಿ ಆಗಿರ್ಬೋದು, ಇನ್ನೇನು ಮಹಾ ಅಂತ ನಾನು ಅಪಚಾರ ಮಾಡಬಾರ್ದು. ಅಪಚಾರ ಮಾಡಿದ್ದಕ್ಕೆ ಒಂದ್ಸರ್ತಿ ಪಶ್ಚಾತ್ತಾಪ ಆಗಿ ಎಲ್ಲ ಜ್ಞಾನಿಗಳಿಗೂ ನಮಸ್ಕಾರ ಅಂತ ಹೇಳ್ತಾರೆ. ಯಾವ್ಯಾವ ರೂಪದಲ್ಲಿ ಇರ್ತಾರೋ ಯಾರಿಗೊತ್ತು, ನನಗಿಂತ ದೊಡ್ಡವರು ಜ್ಞಾನಿಗಳಾಗಿರ್ಬೋದು, ಚಿಕ್ಕ ಗರ್ಭದಲ್ಲಿರುವ ಶಿಶು ಜ್ಞಾನಿ ಆಗಿರ್ಬೋದು, ಎಂಥದ್ದಕ್ಕೂ ನಾವು ಅಪಚಾರ ಮಾಡುವ ಹಾಗಿಲ್ಲ. ಹಾಗೆ ಏನಾದರೂ ಅಪಚಾರ ಆಗಿದ್ರೆ ಅಂತಹ ಜ್ಞಾನಿಗಳಿಗೆ, ಶಿಶು ಮೊದಲಾದ ರೂಪದಲ್ಲಿರುವ ಜ್ಞಾನಿಗಳಿಗೆ, ಅವರಿಂದ ಆ ಬ್ರಾಹ್ಮಣರಿಗೆ, ಬ್ರಾಹ್ಮಣರಿಂದ ಈ ಕ್ಷತ್ರಿಯ ಸಮಾಜಕ್ಕೆ ಒಳ್ಳೆಯದಾಗಲಿ, ಅವರಿಗೆ ನಮಸ್ಕಾರ ಅಂತ ಅಪರಾಧ ಮಾಡಿದರೆ ಕ್ಷಮಾಪಣೆ ಕೇಳುವ ರೀತಿಯಲ್ಲಿ ಅರ್ಥ ಆಯ್ತಾ? ಆಗ ಮಹನ್ನಿಂದ ಮಾಡಿದರೆ ಅದರಿಂದ ಪಾಪ ಬಂದಿರುತ್ತೆ, ಅದು ಪರಿಹಾರ ಕೊಡ್ತಾರ, ಕ್ಷಮಾಪಣೆ ಕೇಳುವ ದೃಷ್ಟಿಯಿಂದ ನಮಸ್ಕಾರ ಸರಿ ಹೋಯ್ತಲ್ಲ, ಏನ್ರಿ ಸಂಬಂಧ ಇದೆ. ಆ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ, ಆ ಯುವಕ ಅಂದರೆ ಕೇವಲ ಇದು ಮಾತ್ರ ಅರ್ಥ ಅಲ್ಲ, ದೇವತೆಗಳಲ್ಲಿ ಇದೆ ಅದಂತ ಹೇಳಿ ಒಂದು ವಿಶೇಷ ಅರ್ಥವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈಗ ರೇರೆ ಇನ್ನೊಂದು ರೀತಿಯಾಗಿ ಹೇಳ್ಬೋದ್ರಿ, ಯಾವ ತಲೆ ಬಿಸಿ ಇಲ್ಲ. ಈಗ ವಯಸ್ಸು ಜಾಸ್ತಿ ಆದರೆ, ಹೆಚ್ಚಿನ ವಯಸ್ಸಿದ್ರೆ ಅವರು ಮಹಾತ್ಮರು, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೆ ಇವರು ಯಂಗ್, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೆ ಕುಮಾರರು, ಅದಕ್ಕಿಂತ ಇನ್ನು ಕಡಿಮೆ ವಯಸ್ಸಿದ್ರೆ ಶಿಶುಗಳು. ಲೋಕದಲ್ಲಿ ವ್ಯವಹಾರ ಉಂಟಲ್ಲ, ಅಲ್ಲಿ ವಯಸ್ಸಿನ ತಾರತಮ್ಯಕ್ಕನುಗುಣವಾಗಿ ದೊಡ್ಡವರು, ತರುಣರು, ಮತ್ತೆ ಕುಮಾರರು, ಮತ್ತೆ ಶಿಶುಗಳು ಅಂತ ವ್ಯವಸ್ಥೆ ಇದೆ. ದೇವತೆಗಳಲ್ಲಾಗ ಅದ್ರ ಬಿಡಿ, ಮೂಲಕ್ಕೆ ಒತ್ತಿ ಗುಣ ಇಟ್ಕೊಳ್ಳಿ. ಗುಣ ತಾರತಮ್ಯಕ್ಕೆ ಅನುಸಾರ ಯಾವುದನ್ನು ತಲೆಬಿಸಿ ಇಲ್ಲ, ಗುಣ ತಾರತಮ್ಯಕ್ಕೆ ಅನುಸಾರವಾಗಿ ಮಹತ್ವ, ವೃದ್ಧತ್ವ, ಹೆಚ್ಚು ಯಾರಿಗೆ ಜಾಸ್ತಿ ಗುಣ ಇದೆ ಅವರು ವೃದ್ಧರು ದೇವತೆಗಳಲ್ಲಿ, ಅದು ಬ್ರಹ್ಮ, ರುದ್ರ, ಮಹೇಶ್ವರ. ಅದರಲ್ಲಿ ಪರಮಾತ್ಮನಿಗೆ ಇನ್ನೂ ಗುಣ ಜಾಸ್ತಿ, ಅವನು ವೃದ್ಧರಲ್ಲೇ ವೃದ್ಧ, ಗುಣವೃದ್ಧರು ಹೇಳಿ ಆಯ್ತಲ್ಲ, ಗುಣದಿಂದ ಅಂತ ಹೇಳಿ ಆಯ್ತು ಮೊದಲೇ, ಅರ್ಥ ಆಯ್ತಾ? ಗುಣಜ್ಯೇಷ್ಠರು, ವಯೋಜ್ಯೇಷ್ಠತ್ವ ಲೆಕ್ಕ ಬೇಡ, ಗುಣಜ್ಯೇಷ್ಠರು. ಅದು ಮುದುರ ಅದರಲ್ಲಿ ಕೂಡ ಪ್ರಥಮವಾಗಿ ಪ್ರಥಮತ್ವನ ವಿವಕ್ಷಿತರಾದರು. ಸದಾ ತತ್ವಿಕವತ್ ಅಧಿಕ ಗುಣತ್ವ ಅಭಾವೇನ ಅಸ್ಮದಾದಿವತ್ ಅಲ್ಪಗುಣತ್ವ ಅಭಾವೇನ ಮಧ್ಯಮ ಗುಣತ್ವ. ಇಂದ್ರರೆಲ್ಲ ಇಂದ್ರಾದಿ ದೇವತೆಗಳು ಅವರು ಯುವಕರು ಅಂತ ಪರಿಗಣನೆ ಮಾಡಿ, ಯಾಕೆಂದ್ರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿರುವಂತಷ್ಟು ಅತ್ಲಾಯಿಂದ ಗುಣವೂ ಇಲ್ಲ, ಅಧಿಕ ಗುಣವೂ ಇಲ್ಲ. ಹಾಗಂತ ನಮಗಿಂತ ನಮ್ಮಂತೆ ಅಲ್ಪಗುಣವೂ ಇಲ್ಲ ಅವರಲ್ಲಿ, ಅದಕ್ಕೆ ಮೀಡಿಯಂ. ಅವರು ನಮ್ಮಂತೆ ಅಲ್ಪಗುಣರು ಅಲ್ಲ, ಆ ಬ್ರಹ್ಮರುದ್ರಾದಿ ದೇವತೆಗಳು ಅಧಿಕ ಗುಣರು ಅಲ್ಲ, ಅದಕ್ಕೆ ಮಧ್ಯವರ್ತಿಗಳು. ಅದಕ್ಕೆ ಅವರನ್ನು ಏನು ಕರೆಯೋಣ, ಏನಂತ ಕರೀರ್ರೆ, ಇಂದ್ರಾದಿ ದೇವತೆಗಳು ಯುವಕರನ್ನು ಕರೀರಿ ಅವರು. ಸರಿ, ಇದೆಲ್ಲ ಉಂಟು ಆಯ್ತಾ, ಹಾಗೆ ಇಟ್ಕೊಳ್ಳಿ. ಇನ್ನು ಇನ್ನು ಅಶನಿತ್ವ ಅಪರ ಪರ್ಯಾಯ ಒಟುತ್ವೇನ ವಿವಕ್ಷಿತಾ. ಅಲ್ಪಗುಣ ಇದ್ದರೆ ಶಿಶುಗಳು, ನಮ್ಮಷ್ಟು ಅಲ್ಪಗುಣ ಇಲ್ಲ, ಮತ್ತೆ ಮಹತ್ವವೂ ಇಲ್ಲ ಅವರಲ್ಲಿ. ಆದರೆ ಯುವತ್ವ ಯಾಕೆ?
ಹೀಗಿಟ್ಕೊಳ್ಬೇಕಂತ ಅನಿಸ್ತಾ ಇದೆ. ಆ ಮೂರು ದೇವತೆಗಳಲ್ಲಿ ಹೆಚ್ಚು ಗುಣ ಇದ್ದವನು ಪರಮಾತ್ಮ ಒಬ್ಬನೇ, ಹಾಗಾಗಿ ಅವನನ್ನು ಮಹತ್ ಮಹಾನ್ ಅಂತ ಕರಿಬೇಕು. ಯಾರು ಮಹಾನ್? ವಿಷ್ಣು. ಯಂಗ್ ಯಾರು ಆಗ್ತಾರ ಅವಾಗ? ಬ್ರಹ್ಮರುದ್ರರು ಯಂಗ್. ಸರಿ, ಆ ಕುಮಾರರು ಯಾರು ಆಗ್ತಾರೆ ಅಂದ್ರೆ ಇಂದ್ರಾದಿಗಳು ಆಗ್ತಾರೆ. ಕಾರಣ ಅಂದ್ರೆ ನಾವು ಶಿಶುಗಳು, ಅಲ್ಪ ಗುಣವಂತರು ನಾವು ಶಿಶುಗಳು, ಶಿಶುಕ್ಕಿಂತ ಮೇಲ್ಮಟ್ಟ ಅಧಿಕ ಗುಣವುಳ್ಳವರು. ಹಾಗಾಗಿ ಅವರನ್ನು ಯಾವ ರೀತಿಯಾಗಿ ಪರಿಗಣನೆ ಮಾಡಬೇಕಂದ್ರೆ ಕುಮಾರರು ಅಂತ ಪರಿಗಣನೆ ಮಾಡ, ವಧುಗಳು ಅಂತ. ಮಹಾನ್ ಯಾರು? ಯಾರು? ಭಗವಂತ. ಅವ್ರಿಗಿಂತ ಸ್ವಲ್ಪ ಕಡಿಮೆ ಗುಣ ಯಾರಿಗೆ? ಸ್ವಲ್ಪ ಅಂತ ಹೇಳಬಾರ್ದು, ಸಿಕ್ಕಾಪಟ್ಟೆ ಅನಂತ ಅಂತ ಇಟ್ಕೊಳ್ಳಿ. ಯಾರು? ಬ್ರಹ್ಮರುದ್ರರು. ಅವ್ರು ಹೆಂಗ್? ಈ ಇಂದ್ರಚಂದ್ರ, ಈ ದೇವೇಂದ್ರ ಮೊದಲು ಸ್ಕಂದ ಮೊದಲಾದವರು ಅವರು ಯುವಕರು ಅಂತ ಹೇಳಲಿಕ್ಕೆ ಬರೋಲ್ಲ. ಯಾಕೆ ಇವರ ಸ್ಥಾನವನ್ನು ಯಾರು ಗೆಲ್ಲಿಸಬೇಕು? ಅಲ್ಲ, ಬೇರೆ ಬೇರೆ ವಿವಕ್ಷ ವಿಶೇಷ ಹೇಳಿ ಆಯ್ತಲ್ಲ. ಆ ಗುಣವನ್ನು ಹೆಚ್ಚು ಗುಣ ಇದ್ರೆ ಅವನೇ ಮಹಾನ್. ನಿರವಧಿಕ ಗುಣ ಯಾರಿಗೆ? ಮಾತಾಡ್ಬೇಡಿ, ಸ್ಟಾಪ್. ನಿರವಧಿಕ ಗುಣ ಇರೋದು ಯಾರಿಗೆ? ಮುಗೀತು, ಅವನು ಮಹಾನ್, ಬೇರೆ ಯಾರು ಅಲ್ಲ. ನಿರವಧಿಕ ಗುಣ ಬೇರೆ ಯಾರಿಗೂ ಇಲ್ಲ. ಅದು ಯಾರಿಗಿರೋದು? ಪರಮಾತ್ಮ, ಅವನು ಮಾತ್ರ ಮಹಾನ್. ನಿರವಧಿಕ ಗುಣ ಇಲ್ದಿದ್ದವರು, ಅದಕ್ಕಿಂತ ಕೆಳಮಟ್ಟದಲ್ಲಿ ಇದ್ದವ್ರು ಯಾರು? ಮತ್ತೆ ಯಾರು? ಬ್ರಹ್ಮ ವಾಯು ಬ್ರಹ್ಮರುದ್ರರು. ಅವರು ಯುವ ಆಗ್ತಾರೆ. ಕೌಮಾರವಸ್ಥೆ ಉಳ್ಳವರು ಇಂದ್ರಾದಿಗಳಾಗ್ತಾರೆ. ಯಾಕೆ ಅಂದ್ರೆ ಯುವಕರೆಲ್ಲ ಅವರು ಬ್ರಹ್ಮರುದ್ರಂತೆ ಗುಣ ಉಳ್ಳವರ, ಅಧಿಕ ಗುಣ ಉಳ್ಳವರ, ಬ್ರಹ್ಮರುದ್ರಷ್ಟು ಗುಣ ಇಲ್ಲ, ಅದಕ್ಕೆ ಕೆಳಮಟ್ಟದಲ್ಲಿ ಬಂದರು. ನಮ್ಮ ಶಿಶುಗಳಲ್ಲ ಅವರು, ನಮ್ಮಂತೆ ಅಲ್ಪ ಗುಣವರು ಅಲ್ಲ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ಹಾಗೇ ನಮಗೆ ಕೌಮಾರಾವಸ್ಥೆ. ಸರಿ ಆಯ್ತಾ? ಕುಮಾರಾವಸ್ಥೆ ಆಯ್ತು. ಹೀಗೆ ಇಟ್ಕೊಳ್ಬೇಕು ಅಂತ ಬರೀತಾ ಇದ್ದಾರೆ. ಇನ್ನೂ ಬಹಳಷ್ಟು ಚೌರಾಗಿ ಹೇಳ್ತಾರ್ರಿ. ಯದ್ವಾ ಯದಾತು ಇಷ್ಟ ಆಯ್ತಾ ವಿವಕ್ಷಿತ? ಇನ್ನೂ ಅಲ್ಲಿ ಬಹಳ ವಿಚಾರ ಉಂಟು. ಈಗ ಇಬ್ಬರು ಇದ್ದಾರೆ, ಬ್ರಹ್ಮ ಮತ್ತು ರುದ್ರ. ಕೇಳಿ, ಬ್ರಹ್ಮ ರುದ್ರರಲ್ಲಿ ಬ್ರಹ್ಮನಿಗೆ ಅಧಿಕ ಗುಣತ್ವ ವಿವಕ್ಷಿತ, ಆದರೆ ವಿಷ್ಣುವಿನಂತೆ ಅವನಿಗೆ ಅಧಿಕ ಗುಣತ್ವ ಇಲ್ಲ. ವಿಷ್ಣುವಿನಂತೆ ಅಧಿಕ ಗುಣತ್ವ ಇಲ್ಲ. ಪರಮಾತ್ಮನ ಬಿಟ್ಟರೆ ಮತ್ತೆ ಬ್ರಹ್ಮರುದ್ರರಲ್ಲಿ ಇಟ್ಕೊಳ್ಳುವಾಗ ಅಧಿಕ ಗುಣ ಸಂಪನ್ನನು ವಿಷ್ಣು ಅಲ್ಲ, ಇವನಾಗ್ತಾನೆ ಚತುರ್ಮುಖ ಬ್ರಹ್ಮ. ಆವಾಗ ಅವನು ಚತುರ್ಮುಖ ಬ್ರಹ್ಮನು ಅಧಿಕ ಗುಣತ್ವೇನ ಮಹಾನ್ ಅನ್ಸ್ಕೊಳ್ತಾನೆ. ಮಹಾನ್ ಅವನಾದ ಏನು? ಮಹಾನ್ ನಿರವಧಿಕ ಗುಣತ್ವೇನ ಪರಮಾತ್ಮ. ಅದಕ್ಕಿಂತ ಅವನಿಗಿಂತ ಕಡಿಮೆ ರುದ್ರದೇವರಿಗಿಂತ ಜಾಸ್ತಿ ಯಾರು? ಬ್ರಹ್ಮದೇವರಾದರು. ಅರ್ಥ ಆಯ್ತಾ? ಮತ್ತೆ ಬ್ರಹ್ಮದೇವರಾದರು, ಅವರು ಮಹಾನ್, ರುದ್ರದೇವರು ಅದಕ್ಕಿಂತ ಕಡಿಮೆ ಉಳ್ಳವರು. ಹಾಗಂತ ಹೇಳ್ಕೊಂಡು ಶಿಶುಗಳಂತೆ ಇಂದ್ರಾದಿಗಳಂತೆ ಅಲ್ಪಗುಣವರಲ್ಲ, ಹಾಗಾದ್ರೆ ಅವ್ರು ಏನಾಗ್ತಾರೆ? ಫೋಟೋಗಳಾಗ್ತಾರೆ. ರುದ್ರದೇವರು ನಮ್ಮಂತೆ ಅಲ್ಪಗುಣವುಳ್ಳವರಲ್ಲ, ನಮ್ಮಂತೆ ಅಲ್ಪಗುಣವರಲ್ಲ ರುದ್ರಾದಿ ಇದು ಸ್ಕಂದಾದಿಗಳಂತೆ ಅಲ್ಪಗುಣವರು ಅಲ್ಲ ಅವರು, ಅದಕ್ಕಿಂತ ಜಾಸ್ತಿ ಇದೆ. ಹಾಗಾದ್ರೆ ಅವ್ರನ್ನ ಯಾವ ರೀತಿಯಾಗಿ ಪರಿಗಣನೆ ಮಾಡಬೇಕು? ರುದ್ರದೇವರನ್ನ ಒಟ್ಟುಗಳು. ಅವರು ಮಹಾನಲ್ಲ, ನಿರವಧಿಕ ಗುಣ ಇದ್ದವನು ಮಹಾನ್. ಅದಕ್ಕಿಂತ ಕಡಿಮೆ ಗುಣವನ್ನು ಒತ್ತಿಗಿರುವವನು ಯಾರು? ಅವನೇನು? ಯಂಗ್. ಅದಕ್ಕಿಂತ ಕಡಿಮೆ ಗುಣವನ್ನು ಯಾರು? ಹಾ, ನಮ್ಗಿಂತ ಜಾಸ್ತಿ ಶಿಶು ಅಲ್ಲ ಅವರು. ಅಂತ ಬ್ರಹ್ಮದೇವರಂತೆ ಇವನೂ ಅಲ್ಲ, ಯುವಕನೂ ಅಲ್ಲ. ಮಹಾನಂತೂ ಅಲ್ಲವೇ ಅಲ್ಲ, ಯುವಕನೂ ಅಲ್ಲ. ಯಾಕೆ? ಬ್ರಹ್ಮದೇವರ ಮಟ್ಟಿಗೆ ಗುಣ ಇಲ್ಲ, ಯುವಸ್ಥಾರ ಕೊಡ್ಲಿಕ್ಕೆ ಬರಲ್ಲ ಅವರಿಗೆ. ನಮ್ಗಿಂತ ವಾಸಿ ಶಿಶು ಅಲ್ಲ ಅಷ್ಟೆ. ಹಾಗಾದ್ರೆ ಏನದು? ಕೌಮಾರಾವಸ್ಥೆಯಲ್ಲಿ ಒಟ್ಟುಗಳು ಅಂತ ರುದ್ರದೇವರನ್ನು ಯೋಕ್ಷಾವಿಶೇಷನ ಇಟ್ಟುಕೊಳ್ಳಿಕ್ಕೆ ಬರುತ್ತೆ ಅಂತ ಹೇಳಿದ್ದು. ಗೊತ್ತಾಯ್ತಾ? ತಥೋಪಿ ನ್ಯೂನ ಗುಣತ್ವೇನ ಅಸ್ಮದಾದಿಭ್ಯ ಅಲ್ಪಗುಣಭ್ಯ ಅಧಿಕ ಗುಣತ್ವೇನ ಇಂದ್ರಾದೇವ ಶಿಶುತ್ತೇನೆ ಗೊತ್ತದ. ತಥೋಪಿ ನ್ಯೂನ ಗುಣರು, ಈಗ ಶಿಶುಗಳು ಯಾರಾಯ್ತು ಅಂದ್ರೆ, ಏ ರುದ್ರದೇವರಿಗಿಂತ ನ್ಯೂನ ಗುಣ ಉಳ್ಳವರು, ನಮ್ಗಿಂತ ವಾಸಿ
ರುದ್ರದೇವನನ್ನು ನ್ಯೂನಗುಣವುಳ್ಳಾರದಿಂದಾಗಿ ಅವರನ್ನು ಒಟ್ಟು ಸ್ಥಾನದಲ್ಲಿ ಸೇರಿಸ್ಲಿಕ್ಕೆ ಬರೋಲ್ಲ. ಯಾರನ್ನ? ಇಂದ್ರಾದಿಗಳನ್ನ ಒಟ್ಟು ಸ್ಥಾನದಲ್ಲಿ ಸೇರಿಸ್ಲಿಕ್ಕೆ ಬರಲ್ರಿ. ಇಂದ್ರಾದಿಗಳನ್ನು ಒಟ್ಟು ಅಂತ ಹೇಳ್ತೀರಾ? ಯಾಕೆ ಒಟ್ಟು ಸ್ಥಾನವನ್ನು ಯಾರು ಆಕ್ರಮಿಸಿಕೊಂಡಿದ್ದಾರೆ? ಯಾರು? ರುದ್ರದೇವರು ಒಟ್ಟು ಸ್ಥಾನ ಆಕ್ರಮಣದಿಂದಾಗಿ ಅದಕ್ಕಿಂತ ನ್ಯೂನ ಗುಣವನ್ನವರು. ಆದರೆ ನಮ್ಗಿಂತ ಅಲ್ಪಗುಣ ನಮ್ಗಿಂತ ಅಧಿಕ ಗುಣ ಇದ್ದವರಾದಿಂದಾಗಿ ಅವರನ್ನು ಏನನ್ನು ಕರಿಬೇಕು? ಶಿಶುತ್ತೇನ ವಿವಕ್ಷಿತ. ನಮ್ಮನ್ನೆಲ್ಲ ಪರಿಗಣನೆ ಮಾಡಬೇಡಿ ಅಂತಲ್ಲ, ನಾವು ಶಿಶುಗಳಾಗಲಿಕ್ಕೆ ಯೋಗ್ಯರಲ್ಲ ಹೋಗಿ ಅಂತ ಹೇಳ್ತಾರೆ. ನಮ್ಗಿಂತ ಜಾಸ್ತಿ ಗುಣ ಇದ್ರೆ ಅವರು ಶಿಶುಗಳು. ರುದ್ರದೇವರಿಗಿಂತ ಕಡಿಮೆ ಇರ್ಕು, ನಮ್ಗಿಂತ ಜಾಸ್ತಿ. ನಾವು ಶಿಶು ಅಂತ ಹೇಳಿಕ್ ಬರೋಲ್ಲ, ನಮ್ಗಿಂತೂ ಜಾಸ್ತಿ ಅವರಿಗಿದೆ, ನಮಗೆ ಅವರಿಗಿಂತಲೂ ಕಡಿಮೆ ಗುಣ ಇದೆ. ಹಾಗಾಗಿ ಯಾರನ್ನು ತಗೊಳ್ಬೇಕಾಗ? ಇಂದ್ರಾದಿ ದೇವತೆಗಳನ್ನ ತಗೊಳ್ಬೇಕು. ಯಾಕೆ ಶಿಶುಗಳಾಗಬೇಕಾದ್ರೂ ಒಂದು ಪರ್ಟಿಕಲ್ ಆಗಿ ಇಷ್ಟು ಗುಣ ಇದ್ದೇ ಇರಬೇಕು ಅಂತ. ಅದೇ ಇಲ್ಲ ನಮ್ಮಲ್ಲಿ, ಅದೇ ಇಲ್ಲ. ಯಾಕೆ? ನಾವು ರುದ್ರದೇವರಿಗೆ ಹತ್ರ ಇದ್ದೇವ? ಈಗ ರುದ್ರದೇವರಿಗೆ ಹತ್ರ ಹತ್ರ ಇದ್ರೆ ನಾವು ಶಿಶುಗಳು ಅಂತ ಹೇಳ್ಬೋದು. ರುದ್ರದೇವರು ಒಟ್ಟು ಸ್ಥಾನವನ್ನು ಆಕ್ರಮಿಸ್ಕೊಂಡ್ರು ಅಂದ್ರೆ ಅವರವರ ಅವರಿಗೆ ಹತ್ರ ಹತ್ರ ಗುಣ ಇರಬೇಕು. ನಮಗೆ ಅಂತ ಗುಣ ಇದ್ರೆ ನಾವು ಶಿಶುಗಳಾಗ್ತೇವೆ. ಅದು ಇಲ್ಲೂ ಇಲ್ಲ, ಎಲ್ಲೋ ದೂರ ಇದ್ದೇವೆ ನಾವು, ಗರ್ಭದಲ್ಲೂ ಇಲ್ಲ, ಹಾಗಿದ್ದೇವೆ ನಾವು. ಹಾಗಾಗಿ ಏನು ಅಜಗಜಾಂತರ ಇದೆ ಆಯಂದಾಗೆ ನಿಮ್ಗೆ ಬಿಡೋದಿಲ್ಲ. ನಮ್ಗಿಂತ ವಾಸಿ ಯಾರು? ಬ್ರಹ್ಮ ರುದ್ರಾದಿ ಇದು ಇಂದ್ರಾದಿ ದೇವತೆಗಳು. ಅವರು ಆ ಒಟ್ಟು ಸ್ಥಾನದಲ್ಲಿರುವ ರುದ್ರದೇವರಿಗೆ ಹತ್ತಿರದಲ್ಲಿದ್ದಾರೆ ಗುಣದಿಂದ. ಹಾಗಾಗಿ ಯಾರನ್ನು ಹೇಳಬೇಕ್ರಿ? ರುದ್ರದೇವರಿಗಿಂತ ಕಡಿಮೆಗೊಳ್ಳವರು, ನಮ್ಗಿಂತ ಜಾಸ್ತಿ ಗುಣವರು ಯಾರು? ಇಂದ್ರಾದಿಗ ಶಿಶುಗಳಾಗ್ತಾರೆ. ಅದೇ ನಿಮ್ಮ ಗುಣದ ಮಟ್ಟ ವಿವಕ್ಷ ಇಟ್ಕೊಂಡ್ಬಿಟ್ಟು ಎಲ್ಲ ಯುವತ್ವ ಮಹತ್ವ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಥಾಚ ಮಹತ್ಯೋ ನಾರಾಯಣ ಬ್ರಹ್ಮರುದ್ರಾದಿಭ್ಯೋ ದೇವೇಭ್ಯಃ ನಮೋಸ್ತು. ಹಾಗಾದ್ರೆ ಮಹಾನ್ ಅಂದ್ರೆ ಒಂದು ಅಧಿಕ ಗುಣವುಳ್ಳವರಾದ್ರಿಂದಾಗಿ ನಾರಾಯಣ ಬ್ರಹ್ಮರುದ್ರ ದೇವ ನಾರಾಯಣ ಬ್ರಹ್ಮದೇವರು ರುದ್ರದೇವರಿ ನಮಸ್ಕಾರ. ನ ಕೇವಲ ಮಹದ್ಭ್ಯಃ ಕಿನ್ನಾಮ ಮಹತೋ ದೇವಾನ್ ಆರಭ್ಯ ಶಿಶು ಪರ್ಯಂತ ಇತ್ಯಾಶೇನ ಗ್ರಂಥಕೃತ. ಆದ್ದರಿಂದ ಕೇವಲ ಮಹಾತ್ಮರಾದ ದೇವತೆ ಬ್ರಹ್ಮರುದ್ರ ದೇವತೆಗಳೆಲ್ಲ ಶಿಶು ಪರ್ಯಂತ ಇರ್ತಕ್ಕಂಥ ಇಂದ್ರಾದಿ ದೇವತೆಗಳಿಗೆ ಅಲ್ಲಿ ಬೇರೆ ಬೇರೆ ವಿವಕ್ಷಾ ವಿಶೇಷ ಎಳೆಯಾಯಿತು. ಅವರಿಗೆಲ್ಲವರಿಗೂ ಕೂಡ ನಮಸ್ಕಾರ. ಅಲ್ಲಿನ ದೇವಾನಂ ಚಾತುರ್ವಿದ್ಯಂ ವಿಶದೀಕೃತ. ದೇವತೆಗಳಲ್ಲಿ ಚಾತುರ್ವಿದ್ಯೆ ಹೇಗೆ ಅಂತ ಸ್ಪಷ್ಟಪಡಿಸಿದಾಗಾಯಿತು ಈ ಗುಣತಾರತಮ್ಯ ಅನುಸಾರವಾಗಿ ಅಲ್ಲ ವಿವಕ್ಷ ಮಾಡಿದ ಹಾಗೆ ಆಯಿತು. ತಥೋಕ್ತಾವೇವ ಮಧ್ಯಸ್ಥಿತಿ ಪ್ರಕಾರ ಪರಿಚಿಂತನ ಅವಸರ. ತಥಾ ಯುವಭ್ಯಃ ಇಂದ್ರಾದಿಭ್ಯಃ ನಮೋಸ್ತು. ಯುವಕರಾಗಿರ್ತಕ್ಕಂಥ ಇಂದ್ರಾದಿಗಳೇ ನಮಸ್ಕಾರ. ತತ್ರಾಪಿ ಸಮೀಚೀನತಾಂ ಪ್ರಸಿದ್ಧ ರೂಪಾಂ ಇವತ್ತೇ ದರ್ಶಯತಿ. ತಥಾಚುಕ್ತಂ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮ. ಅಲ್ಲಿ ನೋಡಿ, ಅವರು ಯುವಕ ಯಾಕೆ ಅಂತ ಹೇಳಿದ್ರೆ ಪ್ರಸಿದ್ಧ ರೂಪ ಅದು ಅವರಲ್ಲಿ ಬಹಳ ಇದೆ. ಸುಮಂಗಲ ಕಶ್ಚನ ಕಾಂಕ್ಷತೆ ಇಮಾಂ. ಸುಮಂಗಲ ಅಂದರೆ ಒಳ್ಳೆಯ ರೂಪ ಇದೆ. ಒಳ್ಳೆ ರೂಪ ಇರೋದ್ರಿಂದಾಗಿ ಅವರನ್ನು ವಿಶೇಷ ರೂಪ ಇರೋದ್ರಿಂದಾಗಿ ಇಂದ್ರಾದಿಗಳನ್ನು ಏನು ಹೇಳಿದರು ಯುವಕರು ಅಂತ ಪರಿಗಣನೆ ಮಾಡಿ ನಮಸ್ಕಾರ ಸಲ್ಲಿಸಿದ್ದಾರೆ. ತಥಾ ಒಟುಭ್ಯ ಸ್ಕಂದಾದಿಭ್ಯ ನಮಸ್ತೆ. ತತ್ರಾಪಿ ಬುಟಿತ್ತೆ ಸಮೀಚೀನತಾ ಸಮೀಚೀನತ್ವ ಇದೆ. ತಥಾ ಚುಕ್ತಂ ಪುರಾಣಿಸು. ತಥಾ ಶಿಶುಭ್ಯ ಸ್ಕಂದಾದಿಭ್ಯ ನಮೋಸ್ತು. ಹೀಗೆ ಅರ್ಥ ಇಟ್ಕೊಂಡ್ಬಿಟ್ಟು ಕೂರಿಸ್ಬೇಕು. ಹೀಗೆ ಚಾತುರ್ವಿದ್ಯದಿಂದ ದೇವತೆಗಳನ್ನು ದೇವೇಶನನ್ನು ನಮಸ್ಕಾರ ಮಾಡಿ ಈಗ ಸಿದ್ಧರೂಪರಾಗಿರ್ತಕ್ಕಂಥ ಯೋಗಿಗಳನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಹೇಳ್ರಿ, ಹೀಗೆ ಹೇಳಿ. ಯಾರು ಪ್ರಶ್ನೆ ಕೇಳಿದ್ರು? ಹಾಂ ಹೇಳಿ. ಸಂಬೋಧನೆ ಮಾಡ್ತಕ್ಕಂಥ ವಿಷಯ ಕ್ಷಮ ಕೇಳ್ತಾ ಇದ್ದಾನೆ. ಆತ್ಮರು ತಾವು ತಮ್ಮಲ್ಲಿ ಆಗಿಲ್ಲ ಅಂತ ಕ್ಷಮೆ ಕೇಳುವ ಹಾಗೆ ಜಡಭರತನು ಒಬ್ಬ ಕ್ಷತ್ರಿಯ ಮೂಲಕ. ಈಗ ಕ್ಷತ್ರಿಯ ಅಲ್ಲ, ಇಲ್ಲ ಅಲ್ಲ, ಈಗಲ್ಲ, ಈಗ 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 ಅಂಗಿರಸ ಕುಲದಲ್ಲಿ ಹುಟ್ಟಿದ್ದಾನೆ, ಬ್ರಾಹ್ಮಣನ ಮೂರನೇ ಜನ. ವಿಶೇಷ ಪ್ರಸಂಗಗಳಲ್ಲಿ ವಿವರಣೆ ಬರ್ತಾ ಇರ್ತದೆ. ದೇವತೆಗಳಲ್ಲಿ ಯಾವ ರೀತಿಯಲ್ಲಿ ವಿವರಣೆ ಆಗಿದೆ ಅಥವಾ ವಿಭಾಗ ಮಾಡಿ ಯುವಕರು ಮಧುಗಳು ಮತ್ತು ಮಾಡ್ತಕ್ಕಂಥ ಪ್ರಸಂಗ ಆಗಿದೆ. ಯಾಕೆ ಉತ್ಪನ್ನ ಕೇಳಿ, ಅನೇಕ ವಿವಕ್ಷಾ ವಿಶೇಷದಿಂದ ಹೇಳ್ತಾರೆ. ಒಂದು ಶ್ಲೋಕಕ್ಕೆ ಒಂದೇ ಅರ್ಥ ಅಲ್ಲ. ಈಗ ಇಲ್ಲಿ ಜ್ಞಾನಿಗಳು ಯುವಕರಾಗಿರ್ಬೋದು, ಅವರಿಗೆಲ್ಲ ನಮಸ್ಕಾರ ಹೇಳುವಾಗ
ದೇವತೆಗಳಲ್ಲಿ ಗುಣಸಾರತಮ್ಯಕ್ಕೆ ಅನುಸಾರವಾಗಿ ನಮಸ್ಕಾರ ಮಾಡಿದರೆ ಒಳ್ಳೇದಲ್ವಾ? ಅದೇ ಪ್ರಸಂಗ, ದೇವತೆಗಳು ನಮಸ್ಕಾರ ಮಾಡಬೇಕು. ನಮ್ಮಿಂದೇನಾದರೂ ಅಪರಾಧ ಆಗಿದ್ರೆ ಕ್ಷಮಿಸಬೇಕಾದ್ರೆ ದೇವತೆಗಳನ್ನು ಗುಣತಾರತಮ್ಯ ಅನುಸಾರವಾಗೇ ನಮಸ್ಕಾರ ಮಾಡಬೇಕು. ಅದಕ್ಕೆ ಇವತ್ತೇನೆ ವಿವಕ್ಷೆ ಮಾಡಬೇಕು. ಹೇಳ್ತೀನಿ ಕೇಳ್ರಿ, ಒಂದೇ ಆಗ್ಬೇಕಂತೇನ್ರಿ? ರಘುಗಳನ್ನು ನಮಸ್ಕಾರ ಮಾಡಿ ಆಯಿತು. ದೇವ ಅಲ್ಲಿ ಎಲ್ಲ ಜನರಿಗೂ ರಘುಗಣ ರಾಮಾರಾಜ ಆ ಒಬ್ಬ ಜಡಭರತ ಬ್ರಾಹ್ಮಣನಿಗೆ ಮಾತ್ರ ಅಲ್ಲ, ಈ ನೆಪದಿಂದ ಇನ್ಯಾರ್ಯಾರಿಗೆ ಅಪಚಾರ ಆಗಿದ್ರೆ ಅವರೆಲ್ಲರಿಗೆ ಅಪಚಾರ ಆಗದೇ ಇರಲಿ ಅಂತ ಒಬ್ಬ ರಾಷ್ಟ್ರ ರಾಜನಾಗಿ ಅವನು ಕೇಳ್ತಾ ಇದ್ದಾನೆ. ಏನಾದರೂ ಅಪಚಾರ ಆಗಿದ್ರೆ ಸಾಂದರ್ಭಿಕವಾಗಿ, ಇನ್ನೇನು ನನಗೆ ಗೊತ್ತಿಲ್ಲದೆ ಏನೋ ನನ್ನಿಂದ ಅಪಚಾರ ಆಗಿದ್ರೆ, ಬ್ರಾಹ್ಮಣ ಕ್ಷತ್ರಿಯ ಸಮಾಜದಿಂದ ಆಗಿದ್ರೆ, ಅಂತ ಎಲ್ಲ ಬೇರೆ ಬೇರೆ ಅವಸ್ಥೆಯಲ್ಲಿರೋ ಎಲ್ಲ ಜ್ಞಾನಿಗಳಿಗೂ ಜ್ಞಾನಿಗಳಿಂದ ಇದಕ್ಕೆ ಕ್ಷೇಮ ಆಗಲಿ. ಕ್ಷತ್ರಿಯ ಕೊರಕೆ ಅಂತ ಕೇಳೋದು ಸಾಂದರ್ಭಿಕವಾಗಿ ಬಂದಿದೆ. ಇನ್ನೇನೇನು ಎಷ್ಟೆಷ್ಟು ಅಪಚಾರ ಮಾಡಿದ್ದಾರೋ ಏನೋ, ಕ್ಷತ್ರಿಯರಲ್ಲ ನನ್ನಿಂದ ಆಗಿರ್ಬೋದು ಬೇರೆಯವರಿಂದ ಆಗಿರ್ಬೋದು, ಅದರಿಂದ ಯಾವುದೇ ಅಪಚಾರ ಆಗಿದ್ರೆ ಕ್ಷಮೆ ಕೇಳುವ ದೃಷ್ಟಿಯಿಂದ ನಮಸ್ಕಾರ ಸಲ್ಲಿಸಿದ್ದಾನೆ. ನಮಸ್ಕಾರ ಸಲ್ಲಿಸಿದ ನಂತರ ಇದೇ ರೀತಿಯಾಗಿ ದೇವತೆಗಳು ನಾವೇನಾದರೂ ಅಪಚಾರ ಮಾಡಿದರೆ ದೇವತೆಗಳನ್ನು ಇದೇ ರೀತಿಯಾಗಿ ಯುವತ್ವ ಶಿಶುತ್ವಾದಿ ದೃಷ್ಟಿಯಿಂದ ತಾರತಮ್ಯ ಜ್ಞಾನಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಅವರು ನಮ್ಮ ಕ್ಷಮಾಪಣೆ ಮಾಡಬೇಕಾದ ಅದಕ್ಕೋಸ್ಕರ ಸಾಂದರ್ಭಿಕವಾಗಿ ಹೇಳಿದ್ದಾರೆ. ಅರ್ಥವಾಯ್ತಾ? ಇದೇ ರೀತಿ ದೇವತಾಪಚಾರವೂ ನಾವು ಮಾಡಿರ್ಬೋದು, ಆಗ ನಮಸ್ಕಾರ ಮಾಡಬೇಕು. ಆಗ ತಾರತಮ್ಯ ಜ್ಞಾನಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಹಾಂ, ಏನಾಯ್ತು? ಕರೆಕ್ಟ್, ಸರಿ ಉಂಟು. ಒಬ್ಬರಿಗೆ ಮಾಡಿದ ಇನ್ನು ಯಾರಿಗೆ ಅದು ಆಗಿದ್ರೆ ನಮಸ್ಕಾರ ಕೇಳೋದು ಸಹಜ ಅಲ್ವಾ? ಹಾ, ಇದು ಏನು ಸರಿ ಇಲ್ವಾ ಅಂತ? ಅದೇ ಏನು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇದು ಇರದೇ ಇರದೇ ಒಳ್ಳೆ ಉಪದ್ರ ಕೊಡ್ತಾ ಇದೆ.